ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ತಂದೆಯ ದೇವರ ಒಂದು ಮಹಾಕೃಪೆ ಒಂದು ಕರುಣೆಯಿಂದ ಈ ಒಂದು ದಿನ ಅವರ ಒಂದು ವಾಕ್ಯ ಕೇಳುವಂತ ಸುಮಧುರವಾದಂತ ಅವಕಾಶನ ತಂದೆಯ ದೇವರು ನಮ್ಗೆ ಒದಗಿಸಿದರೆ ತಂದೆಯ ದೇವರು ನಮ್ಮ ಮಹಿಮೆ ಉಂಟಾಗಲಿ ಅದೇ ರೀತಿಯಾಗಿ ಬಂದಿರುವಂತ ಎಲ್ಲ ಸಹೋದರ ಸಹೋದರಿಯನ್ನು ಹೃತ್ಪೂರ್ವಕವಾಗಿ ಈ ಒಂದು ಕೂಟಕ್ಕೆ ಸ್ವಾಗತ ಕೋರುತ್ತಾ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾವು ಅನೇಕ ದಿನಗಳಿಂದ ಈ ಒಂದು ಬುಧವಾರ ದಿನದಂದು ನಾವು ಲೈಫ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಜೀವಿತ ಕುರಿತಾದಂತ ಒಂದು ಪಾಠಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಈ ಒಂದು ದಿನನೂ ಕೂಡ ಭಾಗ ಒಂದು ಪುಸ್ತಕ ಲೈಫ್ ಆಫ್ ಕ್ರೈಸ್ಟ್ ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ ನೂರ ಮೂವತ್ತು ಕನ್ನಡದಲ್ಲಿ ಪುಟ ಸಂಖ್ಯೆ ನೂರ ನಲ್ವತ್ತು ದಯವಿಟ್ಟು ಎಲ್ಲರೂ ಕೂಡ ತೆಗಿಬೇಕ ಕೇಳ್ಕೊಳ್ತೇನೆ ಆತ್ಮೀಯರೇ ಪ್ರಿಯ ಸೋದರ ಮತ್ತು ಸಹೋದರಿಯರೇ ನಾವು ಈ ಒಂದು ವಿಚಾರನ ನಾವು ತಿಳ್ಕೊತ ಇದ್ವಿ ಮನುಷ್ಯರನ್ನು ಹಿಡಿಯುವಂತ ಬೆಸ್ತರು ರೀಪ್ರಿಂಟ್ ಮೂರ್ ಸಾವಿರದ ಮುನ್ನೂರ ಏಳನಲ್ಲಿ ಇರುವಂಥ ಒಂದು ಸಂಗತಿನ ನಾವು ಹಲವಾರು ವಾರಗಳಿಂದಲೂ ಕೂಡ ಧ್ಯಾನ ಮಾಡ್ತಾ ಬಂದಿದ್ದೀವಿ ಪ್ರಿಯ ಸಹೋದರ ಮತ್ತು ಸೋದರರೇ ಅದರಲ್ಲಿ ನಾವು ಒಂದು ಉನ್ನತವಾದಂಥ ವ್ಯಕ್ತಿಗೆ ಕರೆ ಇರುವಂಥ ಒಂದು ಸಂಬಂಧದಾದಂಥ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ ಈ ಒಂದು ದಿನನೂ ಕೂಡ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಮೆಲುಕನ್ನ ಹಾಕೋಣ ಎಲ್ಲರೂ ಎಲ್ರೂ ದಯವಿಟ್ಟು ಬುಕ್ನ ತೆಗೆದು ಓದಬೇಕಾಗಿ ಕೇಳ್ಕೊಳ್ತೇನೆ ಆ ಎಲ್ರಿಗೂ ಕಾಣಿಸ್ತಾ ಇದೆಯಾ ಸ್ಕ್ರೀನು

ಸಿಸ್ಟರ್ ಥ್ಯಾಂಕ್ ಯು ಮೊದಲ್ನೇದಾಗಿ ಸುಜಾತಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ ಪುಟ ಸಂಖ್ಯೆ ನೂರಾ ನಲವತ್ತು ಸೆಕೆಂಡ್ ಪ್ಯಾರ ಮನುಷ್ಯರನ್ನು ಹಿಡಿಯುವಂತ ಬೆಸ್ತರನ್ನಾಗಿ ಆ ಒಂದು ಪ್ಯಾರ ನಾವು ಓದಿ ಸಿಸ್ಟರ್ ಆಯ್ತು ಓಕೆ ತ್ಯಾಂಕ್ ಯು ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗಿ ಅಪೋಸ್ತಲರು ಮಾನವರನ್ನಾಗಲಿ ಅಥವಾ ಮಾನವ ಸ್ಥಾಪಿತ ಸಂಸ್ಥೆಗಳನ್ನಾಗಲಿ ಪ್ರತಿನಿಧಿಸು ಪ್ರತಿನಿಧಿಸುತ್ತಿರಲಿಲ್ಲ ಅವರು ಶಿಷ್ಯರನ್ನು ಕೆಲವು ಪಂಗಡಗಳೆಂಬ ದಾಸತ್ವಕ್ಕೆ ಒಳಗಾಗಲು ಪ್ರಯತ್ನಿಸುತ್ತಿರಲಿಲ್ಲ ಅವರು ಕರ್ತನ ಪ್ರತಿನಿಧಿಗಳಾಗಿ ಆತನಿಗಾಗಿ ಮನುಷ್ಯರನ್ನು ಹಿಡಿಯುವ ವ್ಯಸ್ತರಾಗಿದ್ದರು ಅದು ದೇವರೇ ಅವರ ಮೂಲಕವಾಗಿ ಮನುಷ್ಯನನ್ನು ಬೇಡಿಕೊಳ್ಳುವಂತಾಗಿತ್ತು ಅವರ ಕಾರ್ಯಭಾರವು ಸುವಾರ್ತೆಯಲ್ಲಿರುವ ಪ್ರಭಾವದಿಂದ ಕೂಡಿದ ನಿರೀಕ್ಷೆಗಳ ಹಾಗೂ ಅದರಲ್ಲಿ ನೀಡಲಾಗಿರುವ ಭರವಸೆಗಳ ಮೂಲಕವಾಗಿ ಮನುಷ್ಯರನ್ನು ಹಿಡಿದು ಅವರು ತಾವಾಗಿಯೇ ತಮ್ಮದೆಲ್ಲವನ್ನು ಪೂರ್ಣವಾಗಿ ದೇವರಿಗೆ ಸಂತೋಷದಿಂದ ಒಪ್ಪಿಸುವಂತಾಗುವ ದೇವರೊಡನೆಯ ಸಂಬಂಧಕ್ಕೆ ಅವರನ್ನು ಕೊಂಡು ತರುವುದಾಗಿರುವುದು ಈ ದಿನದಲ್ಲಿ ಕರ್ತನ ಪ್ರತಿನಿಧಿಗಳ ಮುಂದಿರುವ ಸರಿಯಾದ ವಿಧಾನವೂ ಇದೆ ನಾವು ಕರ್ತನಿಗಾಗಿ ಮತ್ತು ಆತನ ಸೇವೆಗಾಗಿ ಜನರನ್ನು ಹಿಡಿದು ತರಬೇಕಾಗಿರುವುದು ಅದು ನಮ್ಮ ಸ್ವಂತ ಲಾಭಕ್ಕಾಗಲಿ ಅಥವಾ ಗಳಿಕೆಗಾಗಲಿ ಅಂದರೆ ಪಂಗಡಗಳನ್ನು ಕಟ್ಟಿ ಬೆಳೆಸುವುದಕ್ಕಾಗಲಿ ಅಲ್ಲ ನಮ್ಮಲ್ಲಿನ ಸ್ವಾತಂತ್ರ್ಯವನ್ನು ಮನುಷ್ಯರಿಗೆ ಒಪ್ಪಿಸುವುದಕ್ಕಾಗಲಿ ಅಥವಾ ಮನುಷ್ಯರ ಅಥವಾ ಪಂಗಡಗಳ ಆಜ್ಞಾನುಸಾರ ಇತರರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಕ್ಕೆ ಪ್ರಯತ್ನಿಸುವುದಾಗಲಿ ಅಲ್ಲ ಹೀಗಿದ್ದರೂ ಮನುಷ್ಯರನ್ನು ಹಿಡಿಯುವ ಕಾರ್ಯಭಾರವನ್ನು ಕರ್ತನಿಂದ ಪಡೆದಿರುವ ನಿಜವಾದ ಬೆಸ್ತರ ಮೂಲಕವಾಗಿ ಹೊರಟು ಬರುವ ಸಂದೇಶವು ಸಫಲವಾದ ರೀತಿಯಲ್ಲಿ ಹಿಡಿಯಲ್ಪಟ್ಟವರ ಸ್ವಾತಂತ್ರ್ಯ ಕಳೆದು ಹೋಗುವುದನ್ನು ಹಾಗೂ ಅವರ ಜೀವ ಕಳೆದುಕೊಳ್ಳುವುದನ್ನು ಒಳಗೊಂಡಿರುವ ಒಂದು ಸಂದೇಶವಾಗಿರುವುದು ಆದರೂ ಮೀನು ಹಿಡಿಯುವ ಸಂಗತಿಯ ನಿದರ್ಶನವು ಈ ವಿಷಯವನ್ನು ಪೂರ್ಣವಾಗಿ ಸ್ಪಷ್ಟಪಡಿಸುವುದಿಲ್ಲ ಯಾಕೆಂದರೆ ಕರ್ತನಿಗಾಗಿ ಹಿಡಿಯಲ್ಪಟ್ಟವರೆಲ್ಲರೂ ಮನಪೂರ್ವಕವಾಗಿ ಆತನವ ಆತನವರಾಗಬೇಕು ಇಲ್ಲವಾದಲ್ಲಿ ಅವರು ಹಿಡಿಯಲ್ಪಟ್ಟವರಾಗಿ ಉಳಿದುಕೊಳ್ಳಲಾಗದು ಅವರು ಬೀಸಾಡಲ್ಪಡುವರು ಹಾಗೂ ಅವರ ವ್ಯಕ್ತಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಅವರ ಜೀವ ಕಳೆದುಕೊಳ್ಳುವೆಂಬುದರ ಅರ್ಥವು ಪ್ರಭಾವಮಾನ ನಿತ್ಯ ಜೀವಗಳನ್ನು ಗಳಿಸಿಕೊಳ್ಳುವುದಾಗಿರುವುದು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ ವಿಶೇಷವಾದಂತ ಒಂದು ಸಂಗತಿನ ನಾವು ನೋಡಬಹುದು ನೋಡಿ ಮನುಷ್ಯರನ್ನು ಇಡುವಂತ ಬಿಸ್ತರು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಹಿನ್ನೆಲೆನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಗಳು ಯಾವುದೇ ಒಂದು ಆ ಒಂದು ಸಂಸ್ಥೆಗೆ ಆಗ್ಲಿ ಯಾವುದೇ ಒಂದು ಕೆಲಸದಕ್ಕೆ ಆಗ್ಲಿ ಯಾವುದೇ ಒಂದು ಪಂಗಡಕ್ಕೆ ಆಗ್ಲಿ ಸೇರಿರುವಂತ ವ್ಯಕ್ತಿಗಳಾಗಿ ಅವರು ಬರ್ಲಿಲ್ಲ ಅವರ ಉದ್ದೇಶ ಮತ್ತೆ ಅವರ ಒಂದು ನಿರೀಕ್ಷೆ ಏನಾಗಿತ್ತು ಅಂತಂದ್ರೆ ಮನುಷ್ಯರನ್ನ ದೇವರ ಬಳಿಗೆ ಬೇಕಾಗೋ ರೀತಿಯಲ್ಲಿ ನಡೆಯೋ ರೀತಿಯಲ್ಲಿ ಅವ್ರನ್ನ ಸತ್ಯಕ್ಕೆ ತರೋತು ಅಂದ್ರೆ ಮನುಷ್ಯರನ್ನ ಹಿಡಿಯುವಂಥದ್ದು ವೀಕ್ನೆಸ್ ಅಂತ ಅಂದ್ಬಿಟ್ಟು ನಾವು ಕರಿತೀವಲ್ಲ ಹ ಸತ್ಯ ಸಾರೋದು ಸತ್ಯದ ಪ್ರಕಾರ ನಡೆಸ್ಕೊಂಡು ಕರ್ಕೊಂಡು ಹೋಗೋದು ಸತ್ಯದ ಮಾರ್ಗದಲ್ಲಿ ಅವ್ರ ಸಂಗಡ ನಾವು ಕೂಡ ಇರೋದು ಅಂತ ಹೇಳ್ತೀವಲ್ಲ ಆ ಒಂದು ಸಂಗತಿನ ಅಪೋಸಸ್ ಗಳು ನಡ್ಸ್ಕೊಂಡ್ ಬಂದ್ರು ಪ್ರಿಯರೇ ಅದ್ರ ಕುರಿತಾಗೇನೆ ಈ ಒಂದು ವಿಚಾರ ನಮ್ಗೆ ಈ ಒಂದು ದಿನ ಈ ಒಂದು ಸಂಗತಿಯಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದಾರೆ ನೋಡಿ ಆಗನ್ ಕಾಲದಲ್ಲಿ ಅವರ ಒಂದು ನಿರೀಕ್ಷೆನೇ ಆಗ್ಲಿ ಒಂದು ಭರವಸೆನೆ ಆಗ್ಲಿ ಏನಾಗಿತ್ತು ಅಂತಂದ್ರೆ ಮನುಷ್ಯ ಸತ್ಯನ ಸಾರೋದು ಸತ್ಯದ ವಿಚಾರ ಹೇಳೋದು ಪರಲೋಕ ರಾಜ್ಯದ ವಿಚಾರಗಳನ್ನೆಲ್ಲ ತಿಳಿಸೋದು ಅದ್ರ ಪ್ರಕಾರ ಹೋಗೋದು ಅದರ ಮಾದರಿಯಲ್ಲಿ ಎಲ್ರೂ ಕೂಡ ಸತ್ಯಕ್ಕೆ ಕರ್ಕೊಂಡ್ ಬರೋದೇ ಅವರ ಉದ್ದೇಶ ಮತ್ತೆ ಒಂದು ನಿರೀಕ್ಷೆ ಆಗಿತ್ತು ಆದರೆ ಈಗ ಈಗಿರುವಂತ ಕ್ರೈಸ್ತ ಸಭೆಗಳಲ್ಲೇ ಆಗಲಿ ಅದೇ ರೀತಿಯ ಸತ್ಯ ಸಭೆ ಮಕ್ಕಳಾಗಿರುವಂತ ಇದರಲ್ಲೇ ಆಗಲಿ ಏನಾಗಿದೆ ಅಂತ ನಾವು ನೋಡಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸೋದರ್ಯರೇ ಸತ್ಯ ಸಾರುವಂತ ಮಕ್ಕಳಿಗೆ ತುಂಬಾ ಒಂದು ಸತ್ ವಿಶೇಷವಾದಂಥ ವಿಶೇಷವಾದಂತ ಸಂಗತಿ ಇಲ್ಲಿ ಮೂಡಲ್ಪಡ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಏನದು ಅಂತ ನಾವು ನೋಡ್ಬೇಕಾದ್ರೆ ಸತ್ಯನ ಸಾರ್ಬೇಕು ಆದ್ರೆ ಅವ್ರನ್ನ ಅಹ್ ಆಳುವಂಥದ್ದೇ ಆಗ್ಲಿ ಅವ್ರ ಮೇಲೆ ದೊರೆತನ ಮಾಡೋದೇ ಆಗ್ಲಿ ಮಾಡಕ್ ಹೋಗ್ಬಾರ್ದು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಆಮೇಲಿಂದ ಆ ಒಂದು ಸತ್ಯದಲ್ಲಿ ಇರುವಂತ ಮಕ್ಕಳನ್ನ ಇನ್ನೊಬ್ರು ಕದಿದೇರ ರೀತಿಯಲ್ಲಿಯೂ ಮತ್ತೆ ಇನ್ನೊಬ್ಬರು ಅವ್ರನ್ನ ತಪ್ಪಾದಂತ ಮಾರ್ಗದಲ್ಲಿ ನಡೆಸ್ದೇ ಇರೋ ರೀತಿಯಲ್ಲಿ ಕಾಪಾಡ್ಕೊಂಡು ಕರ್ಕೊಂಡೋಗ ಒಂದು ಸಂಗತಿನೂ ಕೂಡ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ಅದೊಲ್ದಂತೆ ಅವರ ಉದ್ದೇಶಗಳನ್ನೆಲ್ಲ ಏನಾಗಿರ್ಬೇಕು ಅಂತಂದ್ರೆ ಅವರು ಹಳೆ ಸ್ವಭಾವದಲ್ಲಿ ಇದ್ದಂಥ ಒಂದು ಸಂಗತಿಗಳನ್ನೆಲ್ಲ ಮರೆತಿ ನೂತನ ಸ್ವಭಾವ ಬರೋ ರೀತಿಯಲ್ಲಿ ಅವ್ರಿಗೆ ಪಾಠ ವೇದವಾಕ್ಯಗಳನ್ನ ತಿಳಿಸಿ ಸತ್ಯದ ಮಾರ್ಗದಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತಾನೂ ಕೂಡ ನಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದಾರೆ ಆತ್ಮೀಯರೇ ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರೇ ಕರ್ತನು ಯಾವ ಒಂದು ದಾರಿಯಲ್ಲಿ ನಡೆದಿದ್ದಾರೋ ಅದೇ ದಾರಿಯಲ್ಲಿ ನಡ್ಸಿ ಕರ್ಕೊಂಡೋಗೋದು ತುಂಬಾ ದೊಡ್ಡ ಜವಾಬ್ದಾರಿ ಆ ಸತ್ಯ ಸಾರುವಂತ ಮಕ್ಕಳಿಗೆ ಇರುವಂತ ಒಂದು ವಿಶೇಷವಾದಂತ ಜವಾಬ್ದಾರಿ ಅಂತಾನೂ ಕೂಡ ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಇದೆಲ್ಲ ನಾವು ಒಂದ್ ಕಡೆ ನಾವು ತೂಕ ಹಾಕಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ ಯಾಕೆ ಇಷ್ಟೆಲ್ಲ ಜವಾಬ್ದಾರಿನ ತಗೊಂಡು ಮತ್ತೊಬ್ಗೋಸ್ಕರ ನಾವು ಪ್ರಯಾಸ ಪಡ್ಬೇಕು ಅಂತಂದ್ರೆ ಆ ಒಂದು ಕೆಲ್ಸದಲ್ಲೇನೆ ಏನಾಗುತ್ತೆ ಅಂತಂದ್ರೆ ಅವರು ಶುದ್ಧೀಕರಣ ಮಾಡಿಕೊಂಡು ಸತ್ಯದಲ್ಲಿ ನಡಿಬಹುದು ಮತ್ತೊಬ್ಬರನ್ನು ಕೂಡ ಶುದ್ಧೀಕರಣ ಮಾಡಿಸಿ ಅವ್ರನ್ ಜೊತೆಯಾಗಿ ಒಳ್ಳೆ ಓಟ ಓಡೋದಕ್ಕೆ ತುಂಬಾ ಸುಲಭವಾದಂತ ರೀತಿಲಿ ಇರುತ್ತೆ ಅನ್ಬಿಟ್ಟೆ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಾ ನಾನು ಓದಿ ಅರ್ಥ ಮಾಡ್ಕೊಳ ನೆಕ್ಸ್ಟ್ ಪ್ಯಾರಾ ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ ನಮ್ಮ ಕರ್ತನು ತನ್ನ ಸಾಮ್ಯಗಳಲ್ಲಿ ಒಂದು ಒಂದನ್ನು ಮೀನು ಹಿಡಿಯುವ ಈ ಸಂಗತಿಯನ್ನು ಆಧಾರವಾಗಿ ತೆಗೆದುಕೊಂಡು ಹೀಗೆ ಹೇಳಿದೆ ಹೇಳಿರುವನು ಅದೇನೆಂದರೆ ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದ್ದು ಅದನ್ನು ಸಮುದ್ರದಲ್ಲಿ ಹಾಕಿ ಅದರಲ್ಲಿ ಎಲ್ಲಾ ಬಗೆಯ ಮೀನುಗಳು ತುಂಬಿಕೊಂಡಾಗ ಅದನ್ನು ದಡಕ್ಕೆ ಎಳೆದು ತರುವುದು ಆ ಬಲೆಯು ನಿಸ್ಸಂದೇಹವಾಗಿ ಈ ಸುವಾರ್ತ ಯುಗವನ್ನು ಸೂಚಿಸುತ್ತದೆ ಮತ್ತು ಎಲ್ಲಾ ಬಗೆಯ ಮೀನುಗಳು ಎಲ್ಲಾ ಬಗೆಯ ಜನರನ್ನು ಅಂದರೆ ಆ ರಾಜ್ಯದ ವಿಷಯವಾಗಿರುವ ಕರ್ತನ ಉದ್ದೇಶಕ್ಕೆ ಹೊಂದಿಕೊಳ್ಳುವ ಮತ್ತು ಹೊಂದಿಕೊಳ್ಳಲಾಗದವರನ್ನು ಸೂಚಿಸುತ್ತದೆ ಆ ಬಲೆಯನ್ನು ದಡಕ್ಕೆ ಎಳೆದು ತರುವುದು ಸುವಾರ್ತ ಯುಗದ ಸುಗ್ಗಿಯನ್ನು ಅಂದರೆ ಮೀನು ಹಿಡಿಯುವಿಕೆಯು ಪೂರ್ಣಗೊಂಡು ಮೀನುಗಳ ಲೆಕ್ಕವನ್ನು ತೆಗೆದುಕೊಳ್ಳುವ ಕಾಲವನ್ನು ಸೂಚಿಸುತ್ತದೆ ಆ ಸಮಯವು ಮುಂದುವರೆದು ಸೂಕ್ತವಾದ ಮೀನುಗಳನ್ನು ಪುಟ್ಟಿಗೆ ತುಂಬಿಕೊಂಡು ಸೂಕ್ತವಲ್ಲದ ಮೀನುಗಳನ್ನು ಪುನಃ ಸಮುದ್ರಕ್ಕೆ ಬೀಸಾಡುವುದನ್ನು ಹೇಳುತ್ತದೆ ಹೀಗೆಯೇ ಸುವಾರ್ತಿಯು ಕರೆಯೆಂಬ ಎಂಬ ಸುವಾರ್ತೆಯ ಕರೆ ಬಲೆಯಲ್ಲಿ ಸುವಾರ್ತೆ ಸಾರುವರೆಂಬ ಬೆಸ್ತರು ಲೋಕ ಸಾಗರದೊಳಗಿಂದ ಕರ್ತನ ರಾಜ್ಯದ ಉದ್ದೇಶಗಳಿಗೆ ಸರಿ ಬೀಳುವ ಒಂದು ವಿಶಿಷ್ಟವಾದ ವರ್ಗದ ಜನರನ್ನು ಕೂಡಿಸುತ್ತಿರುವರು ಆದರೂ ಬೇರೆಯವರು ಅದರೊಳಗೆ ಕೂಡಿ ಬಂದರೂ ಅಪೇಕ್ಷಿತರಲ್ಲದ ಅವರು ಲೌಕಿಕ ಸ್ಥಿತಿಗೆ ಮತ್ತೆ ಹಿಂದಿರುಗುವರು ಮುಂದಿನ ಕಾಲದಲ್ಲಿನ ಮೀನು ಹಿಡಿಯುವಿಕೆಯು ಬೇರೆ ರೀತಿಯಾಗಿದ್ದು ಅದು ಒಂದು ಬಹು ದೊಡ್ಡದಾದ ಪ್ರಮಾಣದಲ್ಲಿರುವುದು ಎಂಬುದು ಆತ್ಮೀಯ ಸಹೋದರ ಮತ್ತು ಸಹೋದರರೇ ನೋಡಿ ನಮ್ಮ ಯೇಸು ಸ್ವಾಮಿ ಒಂದು ಸ್ವಾಮ್ಯ ಹೇಳಿದರಂತೆ ಅದ್ ಯಾವ ಸಾಮ್ಯ ಅಂತಂದ್ರೆ ಆ ಸಮುದ್ರಕ್ಕೆ ಹೋಗಿ ಬಲೆ ಹಾಕಿ ಮೀನುಗಳನ್ನ ಹಿಡಿಯುವಂತ ಒಂದು ಸಾಮ್ಯದ ಕುರಿತಾದಂತ ಪೂರ್ತಿ ವಿಚಾರಗಳನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ಏನದು ಅಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಒಂದ್ ಸಂಗತಿನ ನಾವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಬಲೆ ಅಂದ್ರೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಅದು ಸುವಾರ್ತೆಯ ಕಾಲ ಸುವಾರ್ತೆ ಕಾಲ ಯಾವಾಗ ಆರಂಭ ಆಯ್ತು ಪ್ರಿಯ ಸೌದರ ಮತ್ತು ಸೌದರ್ಯರೇ ಯಾವಾಗ ಯೇಸು ಕ್ರಿಸ್ತರು ಮರಣ ಹೊಂದಿ ನೂರು ವರ್ಷಗಳ ಮೂರುವರೆ ವರ್ಷಗಳ ಕಾಲ ಆದ ನಂತರ ಅಂದ್ರೆ ಸ್ವಾಮಿ ಹುಟ್ಟಿ ಮೂವತ್ತಾರನೇ ಇಸ್ವಿಯಿಂದ ಆರಂಭ ಆಗಿರೋ ಒಂದು ಸುವಾರ್ತೆ ಕಾಲ ಎಲ್ಲಿವರೆಗೂ ಇದೆ ಅಂತ ನಾವು ನೋಡ್ಬೇಕಾದ್ರೆ ಚಿಕ್ಕ ಹಿಂಡು ಫಿಲ್ ಆಗುವವರೆಗೂ ಕೂಡ ಸುವಾರ್ತೆ ಕಾಲ ಇದೆ ಪ್ರಿಯ ಸಹೋದರ ಮತ್ತು ಸೋದರೆಯರೇಟೀನ್ ಸೆವೆಂಟಿ ಫೋರ್ಗೆ ಎಂಡ್ ಆಗಿಲ್ಲ ಇನ್ನು ಕೂಡ ಎಕ್ಸ್ಟೆಂಡ್ ಆಗಿದೆ ಸುವಾರ್ತೆ ಕಾಲ ಈ ಒಂದು ಕಾಲದಲ್ಲಿ ಇಲ್ಲಿ ಏನ್ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ ಸಮುದ್ರ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಈ ಒಂದು ಲೋಕ ಅದೇ ರೀತಿ ಮನುಷ್ಯರು ಇಡುವಂತ ಬೆಸ್ತರು ಅಂತಂದ್ರೆ ದೇವರ ವಾಕ್ಯನ ಸರ್ವ್ ಮಾಡುವಂತ ಸರ್ವೆಂಟ್ಸ್ಗಳು ಅಂದ್ರೆ ದೇವ್ರ ವಾಕ್ಯನ ಈ ರೀತಿ ಇದೆ ಅಂತ ಹೇಳುವಂತ ಕೆಲಸಕ್ಕೆ ಆ ಉ ಒಂದು ಅಲ್ಪ ಸೇವಕರುಗಳಿದಾರಲ್ಲ ಅವ್ರಿಗೆ ಹೋಲಿಕೆ ಪ್ರಿಯರೇ ಆಮೇಲಿಂದ ಈ ಬಗೆ ಬಗೆಯ ಮೀನುಗಳು ಎಲ್ಲಾ ತರದಂತ ಮೀನುಗಳು ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ಎಲ್ಲಾ ತರದ ಜನಗಳು ಸಿಗ್ತಾರೆ ಎಷ್ಟು ತರಗಳ ಜನಗಳಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಮನುಷ್ಯನಲ್ಲಿ ಒಂದು ಹನ್ನೆರಡು ವಿಧವಾದಂತ ಗುಣಗಳಿದೆ ಆ ಅದಕ್ಕೆ ಹನ್ನೆರಡು ಜನ ಶಿಷ್ಯಂದಿರನ್ನ ಆರಿಸಿದ್ದು ದೇ ಯೇಸು ಕ್ರಿಸ್ತರು ನೋಡಿ ಅದೇ ತರ ಪ್ರಿಯರೇ ಹನ್ನೆರಡು ಒಂದು ಗುಣಗಳು ಇಲ್ಲ ಅಂತ ಆ ಬಗೆ ಬಗೆಯ ಮೀನುಗಳು ಅಂದ್ರೆ ಈ ಒಂದು ಲೋಕದಲ್ಲಿ ಆ ಹನ್ನೆರಡು ವಿಧ ವಿಧವಾದಂತ ರೀತಿಯ ಗುಣಗಳು ಹೊಂದಿರುವಂತ ಅನೇಕ ಸಹೋದರ ಸಹೋದರಿಗಳು ಭೂ ಇದ್ದಾರೆ ಪ್ರಿಯರೇ ಇಲ್ಲಿ ಸತ್ಯನ ಹೇಳ್ತಾರೆ ಸತ್ಯನ ಕೇಳಿ ಆ ಬಲೆಯಲ್ಲಿ ಸಿಗಾಕೊಂಡು ಬರುವಂತ ಅನೇಕ ಮಂದಿಗಳನ್ನ ತಗೊಂಡ್ ಬಂದು ನಿಲ್ಲಿಸ್ಕೊಂತಾರಂತೆ ಪ್ರಿಯ ಸೋದರ ಮತ್ತು ಸೋದರರೆ ಆದಮೇಲೆ ಅದರಲ್ಲಿ ಲೆಕ್ಕನ ಆಗ್ತಾರಂತೆ ಅದರಲ್ಲಿ ಪರ್ಫೆಕ್ಟ್ ಆಗಿರೋಂತ ಮೀನುಗಳನ್ನ ಮಾತ್ರ ಗಣನಿಗೆ ಅಂದ್ರೆ ಏನು ಅಂತಂದ್ರೆ ಆ ಉಪಯೋಗಕ್ಕೆ ಅಂತ ತಗೊಳೋದು ಇನ್ನು ಬಾರ್ದಿರಂತ ಮೀನುಗಳನ್ನ ಎಲ್ಲ ಬಿಟ್ಬಿಡ್ತಾರೆ ಅಂದ್ರೆ ಲೋಕಕ್ಕೆ ಅಂದ್ರೆ ಏನರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಲೋಕ ಅಂದ್ರೆ ಏನು ಅಂತಂದ್ರೆ ಎರಡನೇ ಮರಣ ಪ್ರಿಯ ಸಹೋದರ ಮತ್ತು ಸೋದರರೆ ನೋಡಿ ಎರಡನೇ ಮರಣಕ್ಕೆ ಯಾವುದಕ್ಕೆ ಹೋಲಿಕೆ ಏನ್ ಮಹಾಸಮೂಹನ ಅಂತಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸೋದರರೆ ಮಹಾಸಮೂಹಕ್ಕೆ ಹೋಗೋರು ಯಾರು ಅಂದ್ರೆ ಆ್ಯಂಡ್ ಫಾರ್ಟಿ ಫೋರ್ ಅಲ್ಲಿ ಫಿಲ್ಟರ್ ಆಗುವಂತ ವ್ಯಕ್ತಿಗಳು ಮಾತ್ರ ಮಹಾಸಮೂಹಕ್ಕೆ ಹೋಗೋದು ಆ್ಯಂಡ್ ಫಾರ್ಟಿ ಫೋರ್ಗೂ ಫಿಲ್ಟರ್ ಆಗದಿರೋಂತ ವ್ಯಕ್ತಿಗಳು ಲೋಕಕ್ಕೆ ಹೋಗುವಂತವ್ರು ಯಾರಿಗೆ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ ಎರಡನೇ ಮರಣಕ್ಕೆ ಹೋಲ್ಗೆ ಹೋಗುವಂತ ಅನೇಕ ಮಂದಿಗೆ ಹೋಲಿಕೆ ಪ್ರಿಯರೇ ಈ ರೀತಿ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಈ ಸಂಗತಿನ ನಮ್ಗೆ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತಾ ಇದ್ದೀವಿ ಅದು ಅಲ್ದಂತನೆ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಈ ಕರ್ತರ ರಾಜ್ಯದ ಉದ್ದೇಶ ಏನು ಅಂತ ನಾವು ನೋಡ್ಬೇಕಾದ್ರೆ ಇದ್ರಲ್ಲಿ ಏಸು ಕರಿಸ್ತಿರೋದು ಒಂದು ಸ್ವಾರ್ಥತೆ ಇಲ್ಲ ಒಂದು ಸಮಬದ್ಧವಾದಂತ ಒಂದು ಆಲೋಚನೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ ಅವಕಾಶನ ಉಪಯೋಗಿಸ್ಕೊಳ್ಳೋರ್ನ ಮಾತ್ರ ದೇವ್ರ ಕರ್ಕೊಂತಾರಂತೆ ಅವಕಾಶನ ನಿರಾಕರಿಸೋಂಥವ್ರನ್ನ ಅವ್ರು ಎಲ್ಲಿ ಬಿಟ್ಟಿದ್ರು ಎಲ್ಲಿಂದ ತೆಗೆದ್ರೋ ಅಲ್ಲೇ ಅಂದ್ರೆ ಲೋಕದಿಂದಾನೇ ಅವ್ರನ್ನ ತೆಗ್ದಿರೋದು ಲೋಕದಲ್ಲೇ ಅವ್ರನ್ನ ಬಿಟ್ಟಿ ಬಂದ್ಬಿಡ್ತಾರೆ ಅಂತ ಅನ್ಬಿಟ್ಟು ನಮ್ಗೆ ಈ ಒಂದು ವಿಚಾರನ ತಿಳಿಸ್ತಾ ಇದಾರೆ ನೆಕ್ಸ್ಟ್ ಇನ್ನೊಂದು ಪ್ಯಾರೋನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಪ್ಯಾರನ ಯಾರು ಓದ್ತೀರ ದೀಪಾ ಸಿಸ್ಟರ್ ಚಿತ್ರಾ ಸಿಸ್ಟರ್ ಹಾ ಓದಿ ಸಿಸ್ಟರ್ ಸಿಸ್ಟರ್ ನಿಮ್ ಹೆಸರು ಅಪೋಲೊ ನನ್ ಬ್ರದರ್ ಪದ್ಮ ಸಿಸ್ಟರ್ ಬ್ರದರ್ ಹಾ ಪದ್ಮ ಸಿಸ್ಟರ್ ಓಕೆ ಇಲ್ಲಿ ನಂಬರ್ ಸೇ ಬೇರೆ ರೀತಿ ಇತ್ತು ಅದಕ್ಕೋಸ್ಕರ ರೈಟ್ ರೀಡ್ ಮಾಡಿ ಪದ್ಮ ಸಿಸ್ಟರ್ ನೆಕ್ಸ್ಟ್ ಪ್ಯಾರಾ ಅಪೋ ಅಪೋಸ್ತಲನ ಮತ್ತು ಶಿಷ್ಯತನದ ನಡುವೆ ಒಂದು ವ್ಯತ್ಯಾಸವಿದೆ ಇರುವುದು ಕೇವಲ ಯಜ್ಞದ ಕುರಿಯ ಹನ್ನೆರಡು ಅಪೋಲಸ್ತರು ಮಾತ್ರ ಪ್ರಕಟಣೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಆದರೆ ಶಿಷ್ಯರ ಸಂಖ್ಯೆಯು ಗಣನೀಯವಾಗಿ ದೊಡ್ಡದಾಗಿರುವುದು ಶಿಷ್ಯರೆಂಬ ಶಬ್ದವು ವಿದ್ಯಾರ್ಥಿ ಅಥವಾ ಕಲಿಯುವವನೆಂಬುದನ್ನು ಸೂಚಿಸುತ್ತದೆ ಮತ್ತು ಈಗಿನ ಏರ್ಪಾಟಿನ ಮೂಲಕವಾಗಿ ಅಂಗೀಕಾರ ಯೋಗ್ಯವಾದ ಮೀನುಗಳಾಗಿ ಇಡಿಯಲ್ಪಟ್ಟವರಾಗಿ ಕರ್ತನಿಂದ ಕರೆಯಲ್ಪಟ್ಟಿರುವವರೆಲ್ಲರೂ ಕರ್ತನಿಂದ ಕಲಿತು ಕೊಳ್ಳುವ ಬಯಕೆಯಳ್ಳವರಾಗಿದ್ದು ಮನಪೂರ್ವಕವಾಗಿ ಆತನ ಉಪದೇಶಗಳಿಗೆ ಸ್ಪಂದಿಸಿರುವವರು ಆಗಿದ್ದು ಸ್ಪಂದಿಸುವವರು ನಮ್ಮ ಸ್ವರ್ಣಮಯ ಪಠ್ಯಭಾಗವು ನಾವು ಶಿಷ್ಯರಾಗಲು ಬೇಕಿರುವ ಷರತ್ತುಗಳನ್ನು ನಿಗದಿಪಡಿಸಿರುವುದು ಅದು ನಾವು ಕರ್ತನನ್ನು ಅಂಗೀಕರಿಸುವುದು ಮಾತ್ರವಲ್ಲದೆ ಆತನ ವಾಕ್ಯದಲ್ಲಿ ನೆಲೆಗೊಂಡು ಆತನಿಂದ ಕೇಳಿ ಕಲಿತು ಮುಂದುವರೆಯುವುದನ್ನು ಅಂದರೆ ಕ್ರಿಸ್ತಿಯ ಅನುಭವ ಶಾಲೆಯಲ್ಲಿ ಕಲಿತುಕೊಳ್ಳುತ್ತಾ ಮುಂದುವರಿಯುವುದು ಈ ಶಾಲೆಗೆ ಸೇರುವುದಕ್ಕೆ ಮೊದಲು ನಾವು ಸ್ವಭಾವತ ಪಾಪಿಗಳೆಂಬುದನ್ನು ಕಲಿತುಕೊಳ್ಳಬೇಕು ಮತ್ತು ಕೇವಲ ಆತನು ಆದೇಶಿಸಿರುವ ರೀತಿಯಲ್ಲಿ ಅವುಗಳನ್ನು ತೊಳೆದುಕೊಳ್ಳುವುದು ಅಥವಾ ಶುದ್ಧ ಮಾಡಿಕೊಳ್ಳುವುದು ಆತನ ಶಾಲೆಗೆ ಸೇರುವ ಅಥವಾ ಆತನ ಶಿಷ್ಯರಾಗುವ ಮೊದಲು ನಮಗೆ ಅವಶ್ಯಕವಾಗಿರುವ ಹಿಡಿದಿಟ್ಟುಕೊಳ್ಳಲಾಗಬೇಕುಂಬುದು ಎಡಭಾಗದಲ್ಲಿ ನೋಡಿ ಹ ವಿಷಯ ಈ ಆ ಅಮೂಲ್ಯ ರಕ್ತದಿಂದ ತೊಳೆದುಕೊಳ್ಳುವ ಅಗತ್ಯವಿರುವುದರ ವಿಷಯವಾಗಿ ದೇವವಾಕ್ಯದಲ್ಲಿನ ಬುದ್ಧಿ ಮಾತನ್ನು ಅಂಗೀಕರಿಸಿಕೊಂಡು ನಂಬಿಕೆ ಮೂಲಕವಾಗಿ ಪಾಪ ಶುದ್ಧೀಕರಣವನ್ನು ಪೂರ್ಣಗೊಳಿಸಿ ಆತನ ಶಿಷ್ಯರಾಗಿ ನಾವು ಕಾರ್ಯಾರಂಭಿಸಿದ ನಂತರ ನಮಗೆ ಕಲಿತುಕೊಳ್ಳಲು ಹಲವಾರು ಪಾಠಗಳಿರುವುದನ್ನು ಕಂಡುಕೊಳ್ಳುತ್ತೇವೆ ಇವೆಲ್ಲವೂ ನಮ್ಮ ಬೆಳವಣಿಗೆಗೆ ಅಗತ್ಯ ನಮಗೆ ಯಾವ ವಿಧವಾದ ಪಾಠಗಳು ಸಾಕು ಸರ್ ನಾವು ನೆಕ್ಸ್ಟ್ ಬಾರಾಮ ನೆಕ್ಸ್ಟ್ ಇನ್ನೊಂದು ಟೈಮ್ ಓದಿ ಅಂತ ಹೇಳ್ತೇನೆ ಆಗೋದು ಥ್ಯಾಂಕ್ ಯು ಸರ್ ಪ್ರಿಯ ಸೌದರ ಮತ್ತು ಸೌದರಿಯರೇ ಇಲ್ಲಿ ಒಂದು ಮುಖ್ಯವಾದಂತ ಒಂದು ವಿಚಾರನ ನಾವು ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗುತ್ತೆ ನೋಡಿ ಅಪೋಸ್ತರು ಮತ್ತು ಶಿಷ್ಯರ ನಡುವೆ ಒಂದು ವ್ಯತ್ಯಾಸವಿದೆ ಅಂತ ಅನ್ಬಿಟ್ಟು ಒಂದು ಸಂಗತಿ ಏನಿದು ಅಂತಂದ್ರೆ ಅಪೋಸ್ತಲ್ಸರು ಬರೀ ಹನ್ನೆರಡೇ ಹನ್ನೊಂದೇ ಜನನ ದೇವರು ಆರಿಸ್ಕೊಂಡಿದ್ದು ಆದ್ರೆ ಅನ್ನು ಹನ್ನೆರಡು ಅಂತ ನಾವ್ ನೋಡ್ಬೇಕಾದ್ರೆ ಯಾರು ಅಂತಂದ್ರೆ ಇಸ್ಕರಿಯುತ್ ಯೂದನು ಕೂಡ ಒಬ್ಬನಾಗಿದ್ದ ಅವನ ಬದಲಾಗಿ ಅಪೋಸ್ತಲ್ ಪೌಲ್ನ ಆರಿಸ್ಕೊಂಡ್ರು ಪ್ರಿಯ ಸೋದರ ಮತ್ತು ಸೋದರ ಅದಾದ್ಮೇಲೆ ನೆಕ್ಸ್ಟ್ ಬರೋರು ಎಲ್ರೂ ಕೂಡ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರತಿಯೊಬ್ರು ಶಿಷ್ಯಂದಿರೇನೆ ಆ ಶಿಷ್ಯಂದಿರು ಅಂದ್ರೆ ಏನ್ ಅರ್ಥ ಅಂತಂದ್ರೆ ಕಲಿಯುವರು ಪಾಠ ಶಾಲೆಯಲ್ಲಿ ಪಾಠನ ಕಲಿಯುವಂತ ವ್ಯಕ್ತಿಗಳನ್ನ ಶಿಷ್ಯಂದಿರ್ ಅಂತ ಕರೀತಾರೆ ಈಗ ನಮಗೂ ನಮ್ಗೆಲ್ಲರಿಗೂ ಒಂದೇ ಹೆಸರು ಏನು ದ ಬೈಬಲ್ ಯಾವ ಊರಿಗೆ ವ್ಯಕ್ತಿಗಳನ್ನ ಆ ಒಂದು ಊರಿನ ಹೆಸರಿಗೆ ಪಕ್ಕದಲ್ಲಿ ಬೈಬಲ್ ಸ್ಟೂಡೆಂಟ್ಸ್ ಈಗ ನಾವು ನೋಡಬೇಕಾದ್ರೆ ನಮ್ಮ ಒಂದು ಟೀಮ್ಗೆ ಒಂದು ಹೆಸರಿದೆ ಏನು ನಮ್ಮ ಒಂದು ಟೀಮ್ ಗೆ ಏನ್ ಹೆಸರು ಜೀಸಸ್ ಲವ್ಸ್ ಮಿನಿಸ್ಟ್ರಿ ಅದು ಬರೀ ಚಾಕ್ಲೇಟ್ ಮೇಲ್ಗಡೆ ಇರೋ ಒಂದು ಕವರ್ ಹೆಸರು ಅಷ್ಟೇನೆ ಅದು ನಮ್ಮ ಒರಿಜಿನಲ್ ಹೆಸರಲ್ಲ ಅದು ಏನಕ್ಕೆ ಅಂದ್ರೆ ಹಾರ್ವೆಸ್ಟ್ ಗೆ ಯೂಸ್ ಆಗಲಿ ಅನ್ಬಿಟ್ಟು ಮಾತ್ರ ಹಾಕಿರೋದು ಪ್ರಿಯರೇ ನಮ್ಗೆ ಒರಿಜಿನಲಿಟಿ ಆಗಿ ನಮಗೊಂದು ಹೆಸರು ಏನು ಅಂತ ನಾವು ನೋಡ್ಬೇಕಾದ್ರೆ ದ ಕರ್ನಾಟಕ ಬೈಬಲ್ ಸ್ಟೂಡೆಂಟ್ಸ್ ಅಂತ ಅನ್ಬಿಟ್ಟು ನಾವು ಹೆಸರನ್ನ ಉಪಯೋಗಿಸ್ತೀವಿ ಹೌದಲ್ವಾ ರೀಸೆಂಟ್ ಆಗಿ ನಾವು ವಾರ್ಷಿಕೋತ್ಸವ ಕೂಡ ಮಾಡಿದ್ವಿ ದೇವರ ಒಂದು ಅನುಗ್ರಹದಿಂದ ಆ ಎರಡನೇ ಒಂದು ವಾರ್ಷಿಕೋತ್ಸವ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ನಡ್ಕೊಂಡು ಬಂದಿದೆ ಆದರೂ ಒಂದು ವಾರ್ಷಿಕೋತ್ಸವ ಮಾಡೋದಕ್ಕೆ ದೇವರೊಂದು ಅವಕಾಶನ ಕೊಟ್ಟಿದ್ರು ಏನಿದ್ರ ಅರ್ಥ ಅಂತ ನಾವು ನೋಡಬೇಕಾದ್ರೆ ಪ್ರತಿಯೊಬ್ಬರು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲಾ ಈ ಒಂದು ಸತ್ಯಕ್ಕೆ ಅನುಗುಣವಾಗಿ ನಡೆಯುವಂಥ ಎಲ್ಲಾ ಸೌಧರ ಸೌಧರನ್ನ ಬೈಬಲ್ ಸ್ಟೂಡೆಂಟ್ಸ್ ಅಂತ ಕರೀತಾರೆ ಆದರೆ ಆ ಒಂದೊಂದು ಪಾ ಸರೌಂಡಿಂಗ್ಸಲ್ಲಿ ಅಲ್ಲಿ ಮತ್ತೆ ಆ ಒಂದು ಒಂದು ಜಾಗದಲ್ಲಿ ಸೇರೋಂತವ್ರನ್ನ ಅವ್ರದೇ ಆದಂತ ಒಂದು ಹೆಸರು ಪಕ್ಕದಲ್ಲಿ ಬೈಬಲ್ ಸ್ಟೂಡೆಂಟ್ಸ್ ದ ಬೈಬಲ್ ಮೈಸೂರು ಬೈಬಲ್ ಸ್ಟೂಡೆಂಟ್ಸ್ ಅದೇ ತರ ದಾವಣಗೆರೆ ಬೈಬಲ್ ಸ್ಟೂಡೆಂಟ್ಸ್ ಅದೇ ತರ ನಾವು ನೋಡಬೇಕು ಓವರ್ ಆಲ್ ಅಂತ ನಾವು ನೋಡ್ಬೇಕಾದ್ರೆ ದ ಕರ್ನಾಟಕ ಬೈಬಲ್ ಸ್ಟೂಡೆಂಟ್ಸ್ ಇನ್ನು ಹಲವಾರು ಕಡೆ ನಾವು ಫಾರಿನ್ ಸೈಡ್ಗೆಲ್ಲ ಹೋದಾಗ್ಲೂ ಕೂಡ ಅಲ್ಲೂ ಕೂಡ ಆ ಒಂದ್ ದೇಶನ ರೆಪ್ರೆಸೆಂಟ್ ಮಾಡಿ ಮಿಕ್ಕದಕ್ಕೆ ಬೈಬಲ್ ಸ್ಟೂಡೆಂಟ್ಸ್ ಅಂತ ಕಡ್ಕೋತಾರೆ ಇದನ್ನ ಯಾಕೆ ಆಗ್ಲಿಂದನೂ ಕೂಡ ಬಂತು ಅಂತ ನಾವು ನೋಡ್ಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಿಯ ಸೋದರ ಮತ್ತು ಸೋದರ ಇಲ್ಲೂ ಕೂಡ ನಮ್ಗೆ ಯೇಸು ಕ್ರಿಸ್ತರು ಏನ್ ತಿಳಿಸ್ತಾ ಇದಾರೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಏನಾಗಿದ್ದಾರೆ ಅಂದ್ರೆ ಶಿಷ್ಯಂದಿರಾಗಿದ್ದೀವಿ ನಾವೆಲ್ಲರೂ ಕೂಡ ಶಿಷ್ಯಂದಿರು ಆ ಕೂಡ ಪಾಠನ ಕಲಿಯುವಂತ ವ್ಯಕ್ತಿಗಳಾಗಿದ್ದೀವಿ ಆದ್ದರಿಂದಲೇ ನಮ್ಗೆಲ್ಲಾರ್ಗು ಕೂಡ ಶಿಷ್ಯಂದಿರು ಅಂತ ಕರೆದಿರೋದು ಅದಾದ್ಮೇಲೆ ಈ ಒಂದು ಪಾಠ ಶಾಲೆ ಏನು ಬೇಗ ಏ ಏನು ಸ್ವಲ್ಪ ವರ್ಷಗಳ ಅಂದ್ರೆ ಇಲ್ಲ ಸಾಯೋವರ್ಗು ಪಾಠನ ಇಲ್ಲಿ ಹೇಳ್ಕೊಡ್ತಾರೆ ಪಾಠನ ನೀವೆಲ್ಲರೂ ಕೂಡ ಕಲ್ತಿ ಮತ್ತೊಬ್ರಿಗೂ ಕೂಡ ಹೇಳ್ಕೊಡ್ಲಿ ಅನ್ನೋದೇ ನಮ್ಮೆಲ್ಲರ ಒಂದು ಉದ್ದೇಶ ಪ್ರಿಯ ಸೋದರ ಮತ್ತು ಸೋದರನ ಇನ್ನೊಂದು ಚಿಕ್ಕ ಒಂದು ಕ್ಲಾರಿಟಿ ಏನು ಅಂತ ನಾವು ನೋಡಬೇಕಾದ್ರೆ ದ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಅಂತ ನಾವು ಯಾಕೆ ರಿಜಿಸ್ಟ್ರೇಷನ್ ಮಾಡಿರೋದು ಅಂತ ನಾವು ನೋಡಬೇಕಾದ್ರೆ ಆತ್ಮೀಯರೇ ಅದು ಜಸ್ಟ್ ಹಾರ್ವೆಸ್ಟ್ ಕೆಲಸಕ್ಕೆ ಉಪಯೋಗ ಆಗ್ಲಿ ಅನ್ಬಿಟ್ಟು ಈಗ ದ ಬೈಬಲ್ ಸ್ಟೂಡೆಂಟ್ಸ್ ಅಂತ ನಾವು ಕರೆದ್ರೆ ಬೇರೆಯವ್ರಿಗೆಲ್ಲ ನೆಗೆಟಿವ್ ಥಾಟ್ ತಕ್ಷಣ ಬರೋದ್ರಿಂದ ಅದೇ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಅಂತ ಹೇಳಿದಾಗ ಇದರಲ್ಲಿ ಏನೋ ಒಂದು ಸತ್ಯ ಅಡಕವಾಗಿದೆ ಅಂತ ಅನ್ಬಿಟ್ಟು ಬೇರೆ ಸೋದರ ಸೋದರಿಯರು ಅರ್ಥ ಮಾಡಿಕೊಂಡು ಕೇಳಿ ಕಲ್ತಿ ಅದಾದ್ಮೇಲೆ ಸತ್ಯವೇದ ವಿದ್ಯಾರ್ಥಿಗಳಾಗಿ ನಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ಲಿ ಅನ್ಬಿಟ್ಟೆನೆ ಅಷ್ಟೇ ನಾವು ಒಂದು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತ ಒಂದು ಸಂಗತಿ ಅದಾದ್ಮೇಲೆ ನಾವು ಪಾಠಕ್ಕೆ ಬಂದ್ಬಿಡೋಣ ಪ್ರಿಯರೇ ಈ ಒಂದು ಅಮೂಲ್ಯವಾದಂತ ರಕ್ತದಿಂದ ತೊಳೆದಿರುವಂತ ಈ ಸತ್ಯವೇದ ವಿದ್ಯಾರ್ಥಿಗಳಾದಂತ ನಾವೆಲ್ರೂನು ಕೂಡ ದೇವರ ಒಂದು ವಾಕ್ಯದಲ್ಲಿ ಮತ್ತೆ ಆ ಒಂದು ಬುದ್ಧಿ ಮಾತಿನಲ್ಲಿ ಅಂಗೀಕಾರ ಮಾಡ್ಕೊಂಡು ನಮ್ಮನ್ನ ನಮ್ಮ ಒಂದು ನಂಬಿಕೆ ನಮ್ಮ ಒಂದು ಮೌಲ್ಯನ ಈ ಒಂದು ಪಾಪದ ಶುದ್ಧೀಕರಣಗಳಿಂದ ನಾವು ಶುದ್ಧೀಕರಣ ಮಾಡಿಕೊಂಡು ಪ್ರತಿಯೊಬ್ರು ಕೂಡ ಈ ಒಂದು ಒಳ್ಳೆ ದಾರಿಲಿ ನಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ನಮ್ಗೆಲ್ಲಾರ್ಗು ಕೂಡ ತಿಳಿಸ್ತಾ ಇದಾರೆ ಪ್ರಿಯರೇ ಇದು ತುಂಬಾ ಒಳ್ಳೆ ಒಂದು ಅವಕಾಶ ನಮ್ಗೆಲ್ಲಾರ್ಗು ಸಿಕ್ಕಿರೋದು ಈ ಒಂದು ಅವಕಾಶನ ನಾವ್ ಯಾರು ಕೂಡ ವ್ಯರ್ಥವಾಗಿ ಮಾಡ್ಕೊಳ್ದಂತೇನೆ ನಾವೆಲ್ಲರೂ ಕೂಡ ಒಳ್ಳೆ ಬೆಳವಣಿಗೆಗಳನ್ನ ಪಡ್ಕೊಂಡು ಒಳ್ಳೆ ಬೆಳವಣಿಗೆನ ಹೊಂದಿ ಅಗತ್ಯ ರೀತಿಯಲ್ಲಿ ಸತ್ಯಕ್ಕೆ ಅನುಗುಣವಾದಂತ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಒಳ್ಳೇದು ಅಂತ ಅನ್ಬಿಟ್ಟು ನಮ್ಗೆ ಕಾಂಟೆಕ್ಸ್ ನಲ್ಲಿ ತಿಳಿಸ್ತಾರೆ ಈಗ ನೆಕ್ಸ್ಟ್ ಪ್ಯಾರ ನಾವು ರೀಡ್ ನೆಕ್ಸ್ಟ್ ರೇಷ್ಮಾ ಸಿಸ್ಟರ್ ರೀಡ್ ಮಾಡಿ ಆ ಸಿಸ್ಟರ್ ನಮಗೆ ಯಾವ ವಿಧವಾದ ಪಾಠಗಳು ಅವಶ್ಯ ಹಾಗೂ ಯಾವ ವಿಧವಾದ ಅನುಭವಗಳು ಯಾವ ವಿಧವಾದ ಪರಿಶೋಧನೆಗಳು ಯಾವ ವಿಧವಾದ ಕಷ್ಟಗಳು ಯಾವ ವಿಧವಾದ ಪ್ರೋತ್ಸಾಹಗಳು ಯಾವ ವಿಧವಾದ ಸಹಾಯಗಳು ಅವಶ್ಯವೋ ಅದನ್ನು ನಿರ್ಧರಿಸುವವನು ನಮ್ಮ ಬೋಧಕನು ವಾಗ್ದಾನವಿರುವುದಾದರೂ ಯಾವ ಒಳ್ಳೆಯ ಸಂಗತಿಗಳನ್ನು ಹಿಡಿದಿಟ್ಟುಕೊಳ್ಳಲಾಗದೆಂಬುದು ನಮಗೆ ಅಗತ್ಯವಿರುವ ಹಾಗೂ ಪ್ರಯೋಜನಕಾರಿಯಾಗಿ ಅವುಗಳನ್ನು ಬಳಸಿಕೊಳ್ಳಲು ನಮ್ಮಲ್ಲಿನ ಸ್ಥಿತಿಯ ಅನುಸಾರವಾದ ಎಚ್ಚರಿಕೆಗಳು ತಿದ್ದುಪಾಟುಗಳು ಪ್ರೋತ್ಸಾಹಗಳು ಆಶೀರ್ವಾದಗಳು ಮತ್ತು ವಾಗ್ದಾನಗಳು ಇವುಗಳನ್ನು ಆತನು ನೀಡುವನು ಶಿಷ್ಯರಾಗಿ ಕಾರ್ಯಾರಂಭ ಮಾಡಿದ ಪ್ರತಿಯೊಬ್ಬನೂ ಕ್ರಿಸ್ತಿಯ ಅನುಭವ ಶಾಲೆಯಲ್ಲಿ ಪದವಿಯನ್ನು ಪಡೆದು ಆ ಪ್ರಭಾವವುಳ್ಳ ರಾಜ್ಯದಲ್ಲಿ ಸೇರಿ ಆ ಒಡೆಯನೊಂದಿಗೆ ಸಹ ಬಾಧ್ಯರಾಗುವ ಆ ಶ್ರೇಷ್ಠ ಬಹುಮಾನವನ್ನು ಗೆಲ್ಲಲಾರನು ಆದರೆ ಯಾವಾತನು ನಂಬಿಗಸ್ತನಾಗಿ ತಾಳ್ಮೆಯಿಂದ ಶಿಷ್ಯನಾಗಿ ಮುಂದುವರಿಯುವನು ಅಂದರೆ ಆ ಶ್ರೇಷ್ಠನಾದ ಗುರುವು ಕಲಿಸುವ ಪಾಠಗಳನ್ನು ಕಲಿಯುವುದನ್ನು ತನ್ನ ಜೀವಿತಾವಧಿಯು ಪೂರ್ಣಗೊಳ್ಳುವ ವರವಿಗೂ ಮುಂದುವರೆಸುವನು ಅವನು ಖಂಡಿತವಾಗಿ ಕರ್ತನ ಹಸ್ತದಿಂದ ತನ್ನ ಜೀವ ಕಿರೀಟವನ್ನು ಪಡೆದುಕೊಳ್ಳುವನು ಎಂಬುವಂತದ್ದೇ ಥ್ಯಾಂಕ್ ಯು ಸಿಸ್ಟರ್ ಪ್ರಿಯ ಸೌದರ ಮತ್ತು ಸಹದರ್ಯರೆ ನೋಡಿ ನಾವೆಲ್ಲರೂ ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತ ನಮಗೆ ಈ ಒಂದು ಪಾಠಶಾಲೆಯಲ್ಲಿ ನಮ್ಗೆ ಎಂತೆಂತ ಪಾಠಗಳು ಅಗತ್ಯ ಇದೆಯೋ ಅಂತ ಪಾಠಗಳು ನಮ್ಗೆ ಹೇಳ್ಕೊಡ್ತಾರಂತೆ ಅದಾದ್ಮೇಲೆ ನಮ್ಗೆ ಅನುಭವನೂ ಕೂಡ ಹೇಳ್ಕೊಡ್ತಾರಂತೆ ನಮ್ಮನ್ನ ಪರಿಶೋಧಿಸ್ತಾರಂತೆ ಕಷ್ಟ ಕಾರ್ಪಣ್ಯಗಳಲ್ಲಿ ನಮಗೆ ಕರೆಕ್ಟ್ ಆದಂತ ಒಂದು ನಿರ್ಧಾರನ ಹೇಳ್ಕೊಡ್ತಾರಂತೆ ನಮ್ಗೆ ಅಗತ್ಯ ಇದೆಯೋ ಅದನ್ನ ಪೂರೈಸ್ತಾರಂತೆ ಯಾರದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೌದರ ಮತ್ತು ಸೌದರ್ಯರೆ ನಮ್ಗೆ ಪಾಠ ಮಾಡಿರೋಂತ ಸೌಧರಲ್ಲ ಅದಕ್ಕಿಂತ ಮಿಗಿಲಾಗಿರುವಂತ ಬೋಧಕನು ಅಂದ್ರೆ ಯಾರು ಅಂತಂದ್ರೆ ನಮ್ಮ ಗುರುಗಳಾಗಿರುವಂತ ಏಸು ಕ್ರಿಸ್ತರು ಪ್ರಿಯರೇ ಆ ಏಸು ಕ್ರಿಸ್ತರು ಈ ಒಂದು ವಾಕ್ಯಗಳು ವಾಗ್ದಾನಗಳು ಒಳ್ಳೆ ಈ ಎಲ್ಲ ವಿಚಾರಗಳು ಸತ್ಯವೇದದಲ್ಲಿದೆ ಅಡಕವಾಗಿದೆ ಅದನ್ನೆಲ್ಲಾನು ಕೂಡ ಎಚ್ಚರಿಕೆ ಮಾತುಗಳನ್ನೆಲ್ಲಾನು ಕೂಡ ಸತ್ಯವೇದ ವಿದ್ಯಾರ್ಥಿಯಾಗಿರುವಂತ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಇರುವಂತ ಅಂದ್ರೆ ಮನಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಂಡಿರುವಂತ ಎಲ್ಲಾ ಸೋದರ ಸಹೋದರಿಯರಲ್ಲೂ ಕೂಡ ಆ ಒಂದು ಭರವಸೆ ಒಂದು ನಿರೀಕ್ಷೆನ ಉಟ್ಟು ಒಳಸ್ತಾರಂತೆ ಪ್ರಿಯ ಸಹೋದರ ಮತ್ತು ಸೋದರಿಯರ ಆಮೇಲಿಂದ ಈ ಒಂದು ಬೈಬಲ್ ನಲ್ಲಿ ನಮ್ಗೆ ಇರುವಂತ ಎಲ್ಲಾ ವಾಗ್ದಾನಗಳನ್ನ ಪೂರೈಸ್ತಾರಂತೆ ಪ್ರಿಯರೇ ಇದು ನಿಜಾನ ಅಂತಂದ್ರೆ ನಿಜವಾಗ್ಲು ಪ್ರತಿಯೊಬ್ಬರ ಒಂದು ಜೀವನದಲ್ಲೂ ಕೂಡ ಏಸು ಕ್ರಿಸ್ತರು ನುಡಿದಂತದ್ದು ಹೇಳಿರೋಂತ ಒಂದು ವಾಗ್ದಾನಗಳು ತಂದೆಯ ದೇವರು ದೇವರ ಮಕ್ಕಳಿಗಾಗಿ ಮೀಸಲಾಗಿಟ್ಟಿರುವಂತ ಅನೇಕ ಸಂಗತಿಗಳನ್ನೆಲ್ಲಾನು ಕೂಡ ಅವರು ಜೀವವಿರುವಾಗಲೇನೆ ಬದುಕಿರುವಂತ ಒಂದು ಕಾಲದಲ್ಲೇನೆ ಎಲ್ಲಾ ರೀತಿಯಲ್ಲೂ ಕೂಡ ಪೂರೈಸ್ತಾರೆ ಪ್ರಿಯರೇ ಆದ್ರೆ ನಮ್ಗೆ ಅರ್ಥ ಆಗಲ್ಲ ಆದ್ರೆ ನಿಜವಾಗ್ಲು ಅರ್ಥ ಆ ಮಾಡಿಸಿರ್ತಾರೆ ತಿಳಿಸಿರ್ತಾರೆ ಈ ಒಂದು ಒಳ್ಳೆ ಪಾಠ ಶಾಲೆಯಲ್ಲಿ ಸೇರಿರುವಂತ ನಾವೆಲ್ಲರೂ ಕೂಡ ತುಂಬಾ ಒಳ್ಳೆ ಧನ್ಯಸ್ಥರು ಅಂತ ಹೇಳ್ತಾರೆ ಕ್ರಿಸ್ತಿಯನ ಒಂದು ಸ್ವಭಾವನ ಧರಿಸ್ಕೊಳೋದಕ್ಕೆ ನಮ್ಗೆಲ್ಲಾರ್ಗು ಕೂಡ ಅವಕಾಶನ ಕೊಡ್ತಾ ಇದಾರಂತೆ ಇದ್ರಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಓಟ ಓಡ್ ಮುಗಿಸಿದ್ರೆ ನಮ್ಗೆ ಆ ಕ್ರಿಸ್ತನ ರಾಜ್ಯದಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು ವಿಚಾರನ ನಮ್ಗೆ ಇಲ್ಲಿಂದನೆ ಹೇಳ್ಕೊಟ್ಟಿ ಅಲ್ಲಿ ಪರಿಪೂರ್ಣವಾದಂತ ಹಂತದಲ್ಲಿ ನಮ್ನ ಇಳಿಸ್ತಾರಂತೆ ಪ್ರಿಯರ ಇದರಲ್ಲಿ ನಾವು ಈ ಏನೋ ಒಂದು ಅಲಕ್ಷ್ಯ ಮಾಡಿಕೊಂಡು ಏನೋ ಒಂದು ರೀತಿಯಲ್ಲಿ ನಿರೀಕ್ಷೆನೆ ಇಲ್ದೇ ಇರೋ ರೀತಿಯಲ್ಲಿ ಏನೋ ಒಂದು ಓಟ ಓಡಿದ್ರಿ ಅಂತಂದ್ರೆ ಅಂತ ಸೋದರ ಸೋದರನ ದೇವರ ಒಂದು ರಾಜ್ಯದಲ್ಲಿ ನೆನೆಸ್ಕೊಳಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರು ತಾಳ್ಮೆಯಿಂದ ಗೌರವ ಇಂದ ಪಾಠನ ಕಲ್ತಿ ಪಾಠದಲ್ಲಿ ಉತ್ತೀರ್ಣರಾಗಿರ್ತಾರೋ ಆಗಿರ್ತಾರೋ ಅಂದ್ರೆ ಏನು ಗ್ರಾಜ್ಯುಯೇಟೆಡ್ಸ್ ಈಗ ನೋಡಿ ಏನ್ ಹೇಳ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಎಫರ್ಟ್ ಹಾಕದಲ್ಲ ರಿಸಲ್ಟ್ ಬರಬೇಕು ಪ್ರಿಯ ಸೋದರ ಮತ್ತು ಸೋದರರ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ದೆ ಒಂದ್ ವರ್ಷ ಪೂರ್ತಿ ಓದ್ದೆ ಅದೆಲ್ಲ ಇಂಪಾರ್ಟೆಂಟ್ ನೀವು ಪಾಸ್ ಆ ಫೇಲ್ ಅದನ್ನು ಕೇಳ್ತಾರೆ ಪ್ರಿಯರೇ ಹೌದಲ್ವಾ ರಿಸಲ್ಟ್ ಈಸ್ ಇಂಪಾರ್ಟೆಂಟ್ ಆ ನಾವ್ ಎಫರ್ಟ್ ಹಾಕಿದೀವಿ ನಾವು ಪ್ರಯತ್ನ ಪಟ್ಟಿದೀವಿ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ರಿಸಲ್ಟ್ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಚಿಕ್ಕ ಇಂಡಿಗೆ ನೀವು ಸೇರಿದ್ರ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್ ಆದ್ರಿಂದ ಆ ಎಫರ್ಟ್ ಅಲ್ಲ ರಿಸಲ್ಟ್ ಬೇಕಾಗಿರೋದ್ರಿಂದ ನಾವೆಲ್ರು ಕೂಡ ಆ ಒಂದು ಉತ್ತೀರ್ಣರಾಗ್ಬೇಕು ಗ್ರಾಜ್ಯುಯೇಟೆಡ್ಸ್ ಅಂದ್ರೆ ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಆ ಒಂದು ಎಲ್ಲಾ ಅನುಭವದಲ್ಲೂ ಕೂಡ ಅನುಭವನ ಒಂದು ಕರ್ತರ ಒಂದು ಮಾರ್ಗದಲ್ಲಿ ನಡೆದಿ ಉತ್ತೀರ್ಣರಾಗುವಂತ ಒಂದು ಮಕ್ಕಳಿಗೆ ದೇವರು ತೋರಿಸುವಂತ ಒಳ್ಳೆ ನಿರೀಕ್ಷೆ ಏನು ಅಂತ ನಾವು ನೋಡ್ಬೇಕಾದ್ರೆ ಅವ್ರಿಗೆ ಜೀವ ಕಿರೀಟವನ್ನ ಪಡ್ಕೊಳ್ಳೋ ತರ ಅನುಗ್ರಹಿಸ್ತಾರಂತೆ ಪ್ರಿಯರೇ ಇಂಥ ಅಮೂಲ್ಯ ಸತ್ಯವೇದ ವಿದ್ಯಾರ್ಥಿಗಳಿಗೆ ಇಂಥ ಅಮೂಲ್ಯವಾದಂತ ಒಂದು ನಿರೀಕ್ಷೆ ಮಾತುಗಳನ್ನ ನಮ್ಗೆ ಇಲ್ಲಿ ತಿಳಿಸಿದ್ದಾರೆ ಈಗ ನೆಕ್ಸ್ಟ್ ಒಂದು ವಿಚಾರನ ನಾವು ಅರ್ಥ ಮಾಡ್ಕೊಂಡ ಇದು ಎಲ್ಲಿ ನಡೆದಿರೋದು ಅಂತ ನಾವು ನೋಡ್ಬೇಕಾದ್ರೆ ಕೆಪಿರ್ನೋಮ್ ಸ್ಥಳದಲ್ಲಿ ಯೇಸು ಕ್ರಿಸ್ತರಿಗೆ ಸುಮಾರು ಒಂದು ಮೂವತ್ತನೇ ವಯಸ್ಸಾಗಿರುತ್ತೆ ಪ್ರಿಯರೇ ಆಗ ದೇವ್ವ ಹಿಡ್ದಂಥವ್ರನ್ನ ಮತ್ತೆ ಅಸ್ವಸ್ಥ ಆಗಿರೋಂಥವ್ರನ್ನ ಆ ಅದಾದ್ಮೇಲೆ ಪೇತರನ್ನ ಹತ್ಯೆನ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಸರಿ ಮಾಡುವಂತ ಒಂದು ಸಂಗತಿನ ಇಲ್ಲಿ ನಡೆಯುತ್ತೆ ಇದ್ರ ಬಗ್ಗೆ ನಮ್ಗೆ ಮತ್ತಾಯ ಮಾರ್ಕ ಲೂಕ್ ಆದ್ರೆ ತಿಳಿಸಿದಾರೆ ಮತ್ತಾಯ ಮಾರ್ಕ ಲೂಕ್ ಅದರಲ್ಲಿ ಅವ್ರದೇ ಅವ್ರದೇ ಆದಂತ ಒಂದು ಆ್ಯಂಗಲ್ ನಲ್ಲಿ ತಿಳಿಸಿದಾರೆ ಅದನ್ನ ನಾವು ಬೈಬಲ್ನ ತೆಗೆದು ಓದಿ ಅರ್ಥ ಮಾಡ್ಕೊಳ್ಳೋಣ ಯಾವ ರೀತಿ ಸುಕ್ರಿಸ್ತರು ಈ ದೇವ್ವ ಹಿಡ್ದೋರ್ನು ಮತ್ತೆ ಅಸ್ವಸ್ಥದಲ್ಲಿ ಇದ್ದೋರ್ನು ಮತ್ತೆ ಪೇತರನ ಹತ್ತೆನ ಯಾವ ರೀತಿ ಅವರು ಸಂತೈಸಿದ್ರು ಅನ್ನೋದನ್ನ ಮತ್ತಾಯದ್ರಲ್ಲಿ ನಾವೀಗ ಓದೋಣ ದಯವಿಟ್ಟು ಎಲ್ಲ ಸೋದರ ಸೋದರಿಯರು ಮತ್ತಾಯ ಆ ಪುಸ್ತಕನ ತೆಗಿಬೇಕಾ ಕೇಳ್ಕೊಳ್ತೀನಿ ಮ್ಯಾಥ್ಯೂಸ್ ಏತ್ ಚಾಪ್ಟರ್ ಫೋರ್ಟೀನ್ತ್ ಇಂದ ಸೆವೆಂಟೀನ್ತ್ ವರ್ಷವರೆಗೆ ಮತ್ತಾಯ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಹದಿನೇಳನೇ ವಚನದವರೆಗೆ ತರುವಾಯ ಏಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು ಮುಟ್ಟಿದ ಕೂಡಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರು ಆತನ ಬಳಿಗೆ ಕರೆತಂದರು ಆತನ ಆತನು ಮಾತು ಮಾತ್ರ ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನೂ ವಾಸಿ ಮಾಡಿದನು ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಏಷಾಯ್ನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರನೇ ನೋಡಿ ಮತ್ತಾಯು ಹೇಳ್ತಾ ಇದಾರೆ ನೋಡಿ ತರುವಾಯು ಯೇಸು ಕ್ರಿಸ್ತರು ಪೇತ್ರನ್ ಮನೆಗೆ ಅತ್ತೆ ಜ್ವರದಲ್ಲಿ ಅಂದ್ರೆ ತುಂಬಾ ಹೈ ಫೀವರ್ ಬಂದ್ಬಿಟ್ಟಿದೆ ಆಗ ಆ ಅಂತ ಸ್ತ್ರೀನ ಏಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಆಕೆ ಕೈನ ಮುಟ್ಟಿದ್ರು ಮುಟ್ಟಿದ ತಕ್ಷಣ ಏನಾಗಿದೆ ಅಂತಂದ್ರೆ ಜ್ವರ ಒಂಟೋಗಿದೆ ಹೆಂಗೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಏಸು ಕ್ರಿಸ್ತರ ಇದ್ದಂತ ಒಂದು ಶಕ್ತಿ ಅದೇನ್ ಮಾಡಿದೆ ಅಂತಂದ್ರೆ ಆ ಒಂದು ಜ್ವರನ ಆ ಒಂದು ಸ್ತ್ರೀಯಿಂದ ತೆಗೆದಾಕೋ ರೀತಿಯಲ್ಲಿ ಆ ಆಗಿದೆ ಅಂದ್ರೆ ಒಂದು ಶಕ್ತಿ ಬಿಡುಗಡೆ ಆಗಿದೆ ಆ ಒಂದ್ ಶಕ್ತಿ ಅವ್ರಿಗೆ ಸ್ವಸ್ಥತೆನ ಕೊಟ್ಬಿಡ್ತು ಪ್ರಿಯರೇ ಮುಟ್ಟ ತಕ್ಷಣ ಅವ್ರ ಜ್ವರ ವಾಸೆ ಆಯ್ತು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ ಅದಾದ್ಮೇಲೆ ಆಕೆ ಇದ್ದ ಏನ್ ಮಾಡ್ತಾರೆ ಅಂತಂದ್ರೆ ವಾಸಿ ಆಯ್ತಕ್ಷಣ ಏನ್ ಮಾಡ್ತಾರೆ ಅಯ್ಯೋ ನಾನು ಇನ್ನು ರೆಸ್ಟ್ ಮಾಡ್ತೀನಿ ಅಂತ ಏನು ಹೇಳಿಲ್ಲ ಎದ್ದು ಏನ್ ಮಾಡಿದ್ರು ಉಪಚಾರ ಮಾಡಿದ್ರು ಏನು ಊಟ ತಿಂಡಿ ಸ್ನಾಕ್ಸ್ ಏನ್ ಕೊಡ್ಬೇಕಾಗಿರತ್ತೆ ಅದನ್ನೆಲ್ಲಾನು ಕೂಡ ಕೊಟ್ಟಿ ಉಪಚಾರ ಮಾಡಿದ್ದಾರೆ ಅದಾದ್ಮೇಲೆ ಸಾಯಂಕಾಲ ದೆವ್ವ ಹಿಡ್ದಂತ ಬಹಳ ಜನರು ಬಂದ್ಬಿಟ್ಟಿದ್ದಾರೆ ಯಾರನ್ನ ಹುಡ್ಕೊಂಡು ಯೇಸು ಕ್ರಿಸ್ತರನ್ನ ಹುಡ್ಕೊಂಡು ಆ ಅಂದ್ರೆ ದೆವ್ವ ಹಿಡ್ದವ್ರು ಬಂದಿರಲ್ಲ ಅವ್ರ ಜೊತೇಲಿ ಇದ್ದಂಥವ್ರೆಲ್ಲಾರನು ಕೂಡ ಕರ್ಕೊಂಡ್ ಬಂದಿರ್ತಾರೆ ಯೇಸು ಕ್ರಿಸ್ತರ ಬಳಿಗೆ ಕರ್ಕೊಂಡು ಬಂದು ಬಿಡುಗಡೆ ಮಾಡಿ ದಯವಿಟ್ಟು ಇವ್ರನ್ನ ಸ್ವಸ್ಥತೆ ಪಡಿಸಿ ಅಂತ ಎಲ್ಲ ಹೇಳಿರ್ತಾರೆ ಆಗ ಯೇಸು ಕ್ರಿಸ್ತರು ಮೈಯಲ್ಲಿ ನೆಟ್ಟಿಗಿಲ್ದೇರೋರ್ನ ಅದಾದ್ಮೇಲೆ ಆ ದೆವ್ವ ಹಿಡ್ದವ್ರನ್ನ ಎಲ್ಲಾರನು ಕೂಡ ಏನ್ ಮಾಡ್ತಾರೆ ಮಾತಿನಿಂದಲೇ ಅಂದ್ರೆ ಜಸ್ಟ್ ಬಾಯಲ್ಲೇನೆ ಅವ್ರ ಏನ್ ಮಾಡ್ತಾ ಇದಾರೆ ಮುಟ್ಟೋಗಿಟ್ಟದ್ದೆಲ್ಲ ಏನು ಇಲ್ಲ ಬಾಯಲ್ಲನೆ ಬಿಟ್ಟೋಗು ಅಂತ ಹೇಳಿದ ತಕ್ಷಣ ದೆವ್ವಗಳು ಬಿಟ್ಟು ಹೋಗ್ತು ವಾಪಸ್ ಆ ವ್ಯಕ್ತಿಗಳ ಮೇಲೆ ಬಂದೇ ಇಲ್ಲ ನೋಡಿ ಆ ರೀತಿ ದೇವಗಳನ್ನೆಲ್ಲ ಈ ಬಿಡುಗಡೆ ಕೊಟ್ರು ಈ ಎಲ್ಲಾ ರೀತಿಯಲ್ಲೂ ಕೂಡ ಮಾಡಿದ್ರು ಇದು ಯಾವ್ದಕ್ಕೆ ಹೋಲಿಕೆ ಆಗಿತ್ತು ಅಂತಂದ್ರೆ ಏಷಾಯ ಬರ್ದಿದ್ರಲ್ಲ ಪ್ರವಾದನೆ ಮಾತು ಏ ಏನ್ ಪ್ರವಾದನೆ ಮಾತು ಅಂತ ನಾವು ನೋಡ್ಬೇಕಾದ್ರೆ ದಿಕ್ಕಿಲ್ದೆ ಇರೋರ್ಗೆ ಆ ಮೈ ನೆಟ್ಗಿಲ್ದೇ ಇರೋರ್ಗೆ ಸ್ವಸ್ಥ ಮಾಡೋದು ಕಷ್ಟದಲ್ಲಿರೋರ್ಗೆ ಅವ್ರನ್ನ ಒಂದು ಕಷ್ಟದ ಬಗ್ಗೆನ ಬಿಡುಗಡೆ ಅಂದ್ರೆ ಏನು ದೇವ ಹಿಡ್ದವ್ರನ್ನ ಬಿಡುಗಡೆ ಪಡಿಸೋದು ಅಸ್ವಸ್ಥದಲ್ಲಿರೋರ್ಗೆ ಸ್ವಸ್ಥತೆನ ಕೊಡೋದು ಈ ಎಲ್ಲಾ ವಿಚಾರಗಳನ್ನು ಕೂಡ ಮಿಸ್ಸಿಯ ಮಾಡ್ತಾನೆ ಅನ್ಬಿಟ್ಟು ಹೇಳಿದ್ರು ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಬಂದ್ರು ಪರ್ಫೆಕ್ಟ್ ಆಗಿ ಮಾಡಿದ್ರು ರೀ ಇದನ್ನ ಮತ್ತ ಇದರಲ್ಲಿ ಹೇಳಿದ್ದಾರೆ ಈಗ ಮಾರ್ಕದಲ್ಲೂ ಕೂಡ ಇದೇ ಸಂಗತಿನ ಸ್ವಲ್ಪ ವಿಭಿನ್ನವಾಗಿ ಹೇಳಿದ್ದಾರೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ ಮಾರ್ಕ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಿಂದ ಮೂವತ್ನಾಲ್ಕನೇ ವಚನದವರೆಗೆ ಬಳಿಕ ಅವರು ಕಫೆನೋರ್ ಕಫೆನೋರ್ಮೆಂಬ ಊರಿಗೆ ಸೇರಿದರು ಕೂಡಲೇ ಸಭಾ ಮಂದಿರಕ್ಕೆ ಸಾರಿ ಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟರು ಯಾಕಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತನು ಆಗ ಅವರ ಸಭಾ ಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು ಆ ದೆವ್ವವು ನಜರೇತಿನ ಏಸುವೆ ನಮ್ಮ ಗೊಡವೆ ನಿನಗೇಕೆ ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ ನಿನ್ನನ್ನು ಬಲ್ಲೆನು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು ಏಸು ಅದನ್ನು ಗದರಿಸಿ ಸುಮ್ಮನಿರು ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು ಅದಕ್ಕೆ ಎಲ್ಲರೂ ಬೆರಕಾಗಿ ಅದೇನಿರಬಹುದು ಇದು ಹೊಸ ಉಪದೇಶ ಈತನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮ ತಮ್ಮಳಿಗೆ ವಿಚಾರ ಮಾಡಿಕೊಂಡರು ಕೂಡಲೇ ಆತನ ಸುದ್ದಿಯು ಗಲೀಲಾಯ ಸೀಮೆಯಲ್ಲಿ ಎಲ್ಲೆಲ್ಲೆಯೂ ಹಬ್ಬಿತು ಆಮೇಲೆ ಅವರು ಸಭಾ ಮಂದಿರದಿಂದ ಹೊರಟು ಯಾಕೋಬ ಯೋಹಾನರ ಸಂಗಡ ಸೀಮನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು ಸಾಕಿನ್ಯೂ ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಹೆಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಆಕೆಯು ಅವರಿಗೆ ಉಪಚಾರ ಮಾಡಿದಳು ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರತಂದರು ಊರೆಲ್ಲಾ ಬಾಗಿಲಿನ ಮುಂದೆ ಹೊಟ್ಟುಗೂಡಿತು ಆಗ ಆತನು ತರ ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ಯಗಳನ್ನ ಬಿಡಿಸಿದನು ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಳಿಸಲಿಲ್ಲ ಈ ಒಂದು ಸಂಗತಿ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಕೆಪೂರ್ನೋ ಊರಿನಲ್ಲಿ ನಡೀತಾ ಇದೆ ಇದು ಯಾವ ದಿನ ಅಂತ ಮಾರ್ಕದಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಾ ಇದಾರೆ ಸಬ್ಬತ್ ದಿನದಲ್ಲಿ ಅದು ಯೇಸು ಸ್ವಾಮಿ ಸಭಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡ್ತಾ ಇದಾರೆ ಪ್ರಿಯರೇ ಉಪದೇಶಗಳನ್ನೆಲ್ಲ ಮಾಡಿ ಒಳ್ಳೆ ಪಾಠಗಳನ್ನೆಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಪಡಿಸ ಶಾಸ್ತ್ರಿಗಳು ಈ ಒಂದು ಮಾತುಗಳನ್ನೆಲ್ಲ ಕೇಳಿ ಏನಾಗುತ್ತೆ ಅಂದ್ರೆ ದಿಗ್ಗ್ರಮೆ ಹೊಂದ್ಬಿಡ್ತಾರೆ ಆಗ ಆ ಸಭಾ ಮಂದಿರದಲ್ಲಿ ದೆವ್ವ ಹಿಡ್ದಂತ ಒಬ್ಬ ಮನುಷ್ಯ ಬಂದ್ಬಿಡ್ತಾನೆ ಪ್ರಿಯರೇ ಆಗ ದೆವ್ವ ಹಿಡ್ದಂಥನು ಮನುಷ್ಯ ನಜರೀತಿನ ಏಸುವೆ ನನಗೆ ಯಾಕೆ ನನ್ ಜೊತೆ ನಿನಗೆ ಯಾಕಪ್ಪ ನನ್ನ ಬಿಟ್ಬಿಡು ನನ್ನ ನಾಶ ಬಡಿಸಬೇಡ ಇನ್ನೂ ಸಮಯ ಇದೆಯಲ್ಲ ಅಂತ ಅನ್ಬಿಟ್ಟೆಲ್ಲಾ ಹೇಳ್ಬಿಡ್ತಾರೆ ಇದನ್ನೆಲ್ಲ ಕೇಳಿ ದಂತವ್ರೆಲ್ರೂ ಕೂಡ ದಿಗ್ಗ್ರಮೆ ಅನ್ಬಿಡ್ತಾರೆ ಏನ್ ಏಸು ಕ್ರಿಸ್ತರ ಹತ್ರ ದೆವ್ವಾನೇ ಮಾತಾಡ್ತಾ ಇದೆಯಲ್ಲ ಏಸು ಹತ್ರ ದೆವ್ವಾನೇ ಮಾತಾಡ್ತಾ ಇದೆಯಲ್ಲ ಈ ದೆವ್ವದ ಹತ್ರ ಏಸು ಕ್ರಿಸ್ತರು ಮಾತಾಡ್ತಾ ಇದಾರಲ್ಲಾ ಅಂತ ಅನ್ಬಿಟ್ಟ ಎಲ್ರು ಕೂಡ ಶಾಕ್ ಆಗೋಗ್ತಾರೆ ಪ್ರಿಯರೇ ಆಗ ಯೇಸು ಸ್ವಾಮಿ ಜಾಸ್ತಿವತ್ತ ದೇವ್ವ ಹತ್ರ ಮಾತಾಡಕ್ ಹೋಗ್ಲಿಲ್ಲ ಬೇರೆಯವ್ರಿಗೆಲ್ಲ ಯಾವ್ದೇ ತರ ಒಂದು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅನ್ಬಿಟ್ಟು ಗದರ್ಸ್ತಾರೆ ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣನೆ ಪ್ರಿಯರೇ ಆ ದೆವ್ವ ಹೇಳದ್ ತಕ್ಷಣನೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಬಿಟ್ಟುಂಟೋಗುತ್ತೆ ಆಗ ತುಂಬಾ ಕೂಗಿ ಅವ್ನೇನ್ ಮಾಡ್ಬಿಡ್ತಾನೆ ಅಂತ ಅಂತಂದ್ರೆ ಆ ದೇವ್ವ ಬಿಟ್ಟೋಗ ತಕ್ಷಣ ಒಂದು ಏನೋ ಒಂದು ರೀತಿಯಲ್ಲಿ ಆಕ್ಷನ್ ರಿಯಾಕ್ಷನ್ ಎಲ್ಲ ನಡೆದಿರುತ್ತೆ ಅದಾದ್ಮೇಲೆ ಇದನ್ನ ನೋಡ್ದು ಅಂತ ಎಲ್ರು ಕೂಡ ಎದ್ರೋಗ್ಬಿಡ್ತಾರೆ ಏನಿದು ಹೊಸ ಉಪದೇಶ ಹೇಳ ತಕ್ಷಣ ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ರೋ ಗೊತ್ತಿಲ್ಲ ಆ ಒಂದು ಅಧಿಕಾರನ ಕೇಳ ತಕ್ಷಣನೆ ದೆವ್ವನೇನೆ ಅಪ್ಪಣೆ ತಗೊಂಡು ಆ ಮನುಷ್ಯನ ಬಿಟ್ಟು ಹೊಂಟೋಗ್ಬಿಡ್ತಲ್ಲ ಅನ್ಬಿಟ್ಟು ಎಲ್ರೂ ಆಶ್ಚರ್ಯ ಆಗ್ಬಿಡ್ತಾರೆ ಈ ಒಂದು ವಿಚಾರ ಇರೋದೇ ಬೇರೆ ಗಲೀಲಾಯಿ ಹೊಂಟೋಗ್ಬಿಡುತ್ತೆ ಪ್ರಿಯ ಸೋದರ ಮತ್ತು ಸಹೋದರಿಯರೇ ತುಂಬಾ ದೂರದ ಪ್ರಾಂತಿ ಕೂಡ ಹೊಂಟೋಗ್ಬಿಡುತ್ತೆ ಈ ವಿಚಾರ ಏನಿದು ಯೇಸು ಅನ್ನೋ ವ್ಯಕ್ತಿ ದೆವ್ವಗಳ ಹತ್ರ ಎಲ್ಲಾ ಮಾತಾಡ್ತಾರೆ ದೇವ್ವಗಳನ್ನೆಲ್ಲಾ ಬಿಡಿಸ್ತಾರೆ ದೆವ್ವಗಳೇ ಅವ್ರನ್ನ ನೋಡಿ ಎದುರ್ಕೊಳ್ಳುತ್ತೆ ಅಂತ ಎಲ್ಲಾನು ಕೂಡ ಹೇಳ್ಬಿಡ್ತಾರೆ ಇದನ್ನ ಕೇಳ್ದಂತವ್ರು ನೆಕ್ಸ್ಟ್ ಏನಾಗತ್ತೆ ಅಂತ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಗಲೀಲಾಯ ಸೀಮೆ ಹತ್ರ ಬರ್ತಾರೆ ಆಗ ಅಲ್ಲಿ ಮಧ್ಯಾಹ್ನ ಆಗಿರತ್ತೆ ಪ್ರಿಯರೇ ಆಗ ಏನಾಗತ್ತೆ ಅಂತಂದ್ರೆ ಯಾಕೋಬ ಯೋಹಾನ ಸಂಗಡ ಇದ್ದಂತ ಸೀಮೋನ್ ಆಂದರ್ಯನ ಮನೆಯಲ್ಲಿ ಸೀಮೋನಿನ ಅತ್ತೆ ಜ್ವರದಲ್ಲಿ ಬಳಲ್ತಾ ಇರ್ತಾರಂತೆ ಪ್ರಿಯರೇ ಆಗ ಆ ಅಕ್ಕೇನ ಮು ಆಕೆನ ಮುಟ್ಟಿ ಸ್ವಸ್ಥ ಮಾಡಿ ಅವರು ಉಪಚಾರ ಮಾಡೋದು ಎಲ್ಲಾನು ಕೂಡ ನಾವು ಮತ್ತ ಇದೆಲ್ಲ ಓದಿದ್ವಿ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಸಂಜೆ ಸಮಯದಲ್ಲಿ ಈ ಗಲ್ಲಿ ಇದ್ರಿಗೆಲ್ಲಾರು ಗೊತ್ತಾಗ್ಬಿಡುತ್ತಲ್ಲ ಕೆಪೆ ನೋಮಲ್ಲಿ ಇಂತ ಒಳ್ಳೆ ಅದ್ಭುತ ಮಾಡಿದ್ರು ಅಂತ ಅನ್ಬಿಟ್ಟು ಕೇಳ್ದವ್ರ ಎಲ್ರು ಕೂಡ ಅನಾರೋಗ್ಯದಲ್ಲಿ ಇರೋರು ಮೈ ನೆಟ್ಟಿಗಿಲ್ದೇ ಇರೋರು ಆಮೇಲಿಂದ ದೆವ್ವ ಹಿಡ್ದವ್ರು ಎಲ್ರು ಕೂಡ ಗುಂಪ್ ಗುಂಪಾಗಿ ಕ್ರಿಸ್ತ ಹತ್ರ ಬಂದ್ಬಿಡ್ತಾರೆ ಸ್ವಸ್ಥತೆನ ಹೊಂದ್ಕೊಂತಾರೆ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಹೊಂಟೋಗ್ತಾರೆ ಅಂದ್ರೆ ಗುಣ ಹೊಂದ್ಕೊಂಡು ಹೊಂಟೋಗ್ತಾರೆ ಹೊರತು ಅವ್ರಿಗೆ ಆತ್ಮೀಕವಾದಂತ ಗುಣಗಳನ್ನ ಯಾರು ಕೂಡ ಹೊಂದ್ಕೊಂಡಿರಲ್ಲ ಶಾರೀರಿಕವಾದಂತ ಗುಣನ ಹೊಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ಮಾರ್ಕದಲ್ಲಿ ನಮಗ್ ತಿಳಿಸ್ತಾ ಇದಾರೆ ಈಗ ನೆಕ್ಸ್ಟ್ ಲೂಕ ಅದ್ರಲ್ಲೂ ಕೂಡ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಆತ್ಮೀಯರೇ ಲೂಕ ನಾಲ್ಕನೇ ಅಧ್ಯಾಯ ಮೂವತ್ತ ಒಂದನೇ ವಚನದಿಂದ ನಲ್ವತ್ತ ಒಂದನೇ ವಚನದವರೆಗೆ ಆ ಡೇವಿಟ್ ಯಾವ ಸೋದರ ಸೋದರಿ ಓದ್ತೀರಾ ಗಲೀಲಾಯಕ್ಕೆ ಸೇರಿದ ಕಫೇರ್ನ ಎಂಬ ಊರಿಗೆ ಬಂದನು ಅಲ್ಲಿ ಸಬ್ಬತ್ತಿನದಲ್ಲಿ ಅವರಿಗೆ ಉಪದೇಶ ಮಾಡುತ್ತಿರಲು ಆತನ ಮಾತು ಉಳ್ಳದ್ದಾಗಿದ್ದರಿಂದ ಅವರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟರು ಆ ಸಭಾ ಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು ಆ ದೆವ್ವವು ಹಾ ನರ ನಜರೇತಿನ ಏಸುವೆ ನಮ್ಮ ಗೊಡವೆ ನಿನಗೇಕೆ ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ ನಿನ್ನನ್ನು ನಿನ್ನನ್ನು ಬಲ್ಲೆನು ನೀನು ದೇವರ ಪ್ರತಿಷ್ಠಿಸಿದವನೇ ಎಂದು ಅಬ್ಬರಿಸಿ ಹೇಳಿತು ಏಸು ಅದನ್ನು ಗದರಿಸಿ ಸುಮ್ಮನೆರು ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನ ಅವನನ್ನು ನಡುವೆ ಕೆಡವಿ ಅವನಿಗೆ ಯಾವ ಕೇಡನ್ನೂ ಮಾಡದೆ ಬಿಟ್ಟು ಹೋಯಿತು ಅದಕ್ಕೆ ಎಲ್ಲ ಬೆರಗಾಗಿ ಇದೆಂತ ಮಾತಾಗಿರಬಹುದು ಈತನು ಅಧಿಕಾರದಿಂದಲೂ ಬಲದಿಂದಲೂ ದೆವ್ವಗಳಿಗೆ ಅಪ್ಪಣೆ ಕೊಡುತ್ತಾನೆ ಅವು ಬಿಟ್ಟು ಹೋಗುತ್ತವೆ ಎಂದು ತಮ್ಮ ತಮೊಳಗೆ ಮಾತನಾಡಿಕೊಂಡರು ಮತ್ತು ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದ ಊರುಗಳಲ್ಲೆಲ್ಲ ಹಬ್ಬಿತು ಆತನು ಸಭಾ ಮಂದಿರದಲ್ಲಿದ್ದದ್ದು ಸಿಮೋನನ ಮನೆಗೆ ಬಂದನು ಅಲ್ಲಿ ಸಿಮೋನನ ಅತ್ತೆಯು ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷಯದಲ್ಲಿ ಆತನು ಬೇಡಿಕೊಂಡರು ಆತನು ಆಕೆಯ ಬಳಿ ನಿಂತು ಬಾಗಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು ಕೂಡಲೇ ಆಕೆಯು ಎದ್ದು ಅವರಿಗೆ ಉಪಚಾರ ಮಾಡಿದಳು ಹೊತ್ತು ಮುಣು ಮುಣುಗುವಾಗ ಅದೇ ಆದದ್ದೇನೆಂದರೆ ಯಾರ ಮನೆಯಲ್ಲಿ ತರತರಹದ ರೋಗಗಳಿದ್ದ ಅಸ್ವಸ್ಥರಾಗಿದ್ದರು ಅವರೆಲ್ಲರೂ ಆ ರೋಗಗಳನ್ನು ಆತನ ಹತ್ತರಕ್ಕೆ ಕರಕೊಂಡು ಬಂದರು ಆತನು ಪ್ರತಿಯೊಬ್ಬನ ಮೇಲೆಯೂ ಇಟ್ಟು ಅವರನ್ನು ವಾಸಿ ಮಾಡಿದನು ದೆವ್ವಗಳು ಸಹ ನೀನು ದೇವರ ಕುಮಾರನು ಎಂದು ಅಬ್ಬರಿಸಿ ಅನೇಕರನ್ನು ಬಿಟ್ಟು ಹೋದವು ತಾನು ಕ್ರಿಸ್ತನೆಂದು ಅವುಗಳು ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತನಾಡದಂತೆ ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸೋದರರೆ ನಾವು ಮತ್ತಾಯ ಮತ್ತೆ ಮಾರ್ಕದಲ್ಲೂ ಕೂಡ ಈ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ವಿ ಇದೇ ಒಂದು ಸಂಗತಿನ ಕೂಡ ಲೂಕದ್ರಲ್ಲೂ ಕೂಡ ನಮಗೆ ತಿಳಿಸ್ತಾ ಇದಾರೆ ಏನಿದು ಅಂತ ನಾವು ನೋಡ್ಬೇಕಾದ್ರೆ ಗಲೀಲಾಯ ಕೆಪೆರ್ನೋಮ್ ಊರ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ವಿಚಾರನ ಕೂಡ ಲೂಕದ್ರಲ್ಲೂ ತಿಳಿಸ್ತಾ ಇದಾರೆ ಇಲ್ಲಿ ಏನಂತಂದ್ರೆ ಆ ದೇವ ಆ ಸಭಾ ಮಂದಿರದಲ್ಲಿ ಅವರು ಪಾಠಗಳನ್ನೆಲ್ಲ ತೆಗೆದು ಬಂದಾದ್ಮೇಲೆ ಆ ದೇವ್ ದೇವ ಏನ್ ಹೇಳ್ತಾ ಇದೆ ಅಂತಂದ್ರೆ ಆಹಾ ದೇವೋ ಆ ನಜರೇತಿನ ಏಸುವೆ ನಮಗೊಡವೆ ನಿನಗೇಕೆ ನಮ್ಮನ್ನು ನಾಶ ಪಡಿಸೋದಕ್ಕೆ ಬಂದೆಯಾ ಅಂತ ಅನ್ಬಿಟ್ಟು ಕೇಳ್ತಾ ಇದಾರೆ ಅಂದ್ರೆ ಇದ್ರ ಅರ್ಥ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೆ ಅವ್ರಿಗೆ ದೇವ್ವಗಳಗ್ ಮೊದ್ಲೇ ಗೊತ್ತು ಏ ದೇವರ ಒಂದು ಯೋಜನೆ ಸಂಪೂರ್ಣವಾದಂತ ಒಂದು ಗುಣಗಳ ಬಗ್ಗೆ ಎಲ್ಲಾನು ಕೂಡ ಗೊತ್ತು ಹೇಗ್ ಹೇಗ್ ಗೊತ್ತಿರಕ್ ಸಾಧ್ಯ ಅಂತ ನಾವ್ ತಿಳ್ಕೊಬೇಕಾದ್ರೆ ಪ್ರಿಯರೇ ದೇವರ ಒಂದು ಯೋಜನೆಯನ್ನ ದೇವ್ರು ಎಲ್ಲಿ ಪ್ರಕಟ ಅಂತಂದ್ರೆ ಪರಲೋಕದಲ್ಲಿ ಪ್ರಕಟ ಆ ಒಂದು ಪರಲೋಕದಲ್ಲಿ ಆ ಸತ್ಯವಾಗಿ ನಡ್ಕೊಳ್ಳೋ ಅಂತವ್ರು ಮಾತ್ರ ಅಲ್ಲಿರೋದಕ್ಕೆ ಸಾಧ್ಯ ಅಸತ್ಯವಾಗಿ ಇರೋಂಥವ್ರನ್ನ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ತಳ್ಳಲ್ಪಟ್ಟಿದ್ದಾರೆ ಎಕ್ಸಾಂಪಲ್ ಲೂಸಿಫರ್ ಅವನ್ ಜೊತೆ ಬಿದ್ದೋದಂತ ದೇವದೂತರುಗಳು ಏನ್ ಅವನ್ ಜೊತೆನೆ ಬಿದ್ದೋದ್ರ ಅಂತಂದ್ರೆ ಇಲ್ಲ ತಪ್ಪು ಮಾಡಿದಂತ ದೇವದೂತ್ರಗಳು ಮೊದಲನೇ ಲೋಕದಲ್ಲಿ ಮನುಷ್ಯರ ಪುತ್ರ ಮನುಷ್ಯ ಸ್ತ್ರೀಯರನ್ನ ನೋಡಿ ಮೋಹಕ್ಕೆ ಒಳಗಾಗಿ ಮದುವೆ ಆದಂತ ಅನೇಕ ಬಿದ್ದೋದಂತ ದೇವದೂತರುಗಳೇನೆ ಅವರು ಪ್ರಿಯರೇ ಅವರೆಲ್ರೂ ಕೂಡ ಯಾರ ಜೊತೆ ಸೇರಿದ್ರು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಧಾನ ದೂತನಾಗಿದ್ದಂತ ಲೂಸಿಫರ್ ಸಂಗಡ ಸೇರ್ಕೊಂಡ್ರು ಪ್ರಿಯ ಸಹೋದರ ಮತ್ತು ಸೋದರ್ಯರೆ ಈಗ ಅವ್ರ ಜೊತೆ ಈಗ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಾಗಿರತ್ತೆ ಯಾವುದೇ ಕಾರಣಕ್ಕೂ ತಂದೆ ದೇವ್ರು ನಮ್ಮನ್ನ ಕ್ಷಮಿಸಲ್ಲ ಯೇಸು ಕ್ರಿಸ್ತನು ಯಾವ್ದೇ ಕಾರಣಕ್ಕೂ ನಮ್ಮನ್ನ ಹತ್ರಕ್ಕೂ ಸೇರ್ಸ್ಕೊಳ್ಳಲ್ಲ ಹಾಗಿರೋದ್ರಿಂದ ನಾವಿರೋಷ್ಟು ದಿನನೂ ಕೂಡ ಈ ಲೂಸಿಫರ್ ಸಂಗಡ ಇದ್ಕೊಂಡು ಲೂಸಿಫರ್ ಒಂದು ಮಾತುಗಳನ್ನ ಕೇಳ್ಕೊಂಡು ಬಿಡೋಣ ಅನ್ನೋದರ ಇದ್ದಂತ ದೂತರುಗಳು ಕೆಟ್ಟ ದೂತರುಗಳು ಇದ್ರು ಪ್ರಿಯರೇ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಲೂಸಿಫರ್ ಒಂದು ಪ್ರೇರೇಪಣೆಯಿಂದ ಎಲ್ಲಾ ಮನುಷ್ಯರ ಸಂಗಡ ಹೋಗಿ ಅವರು ಒಕ್ಕ್ತಾ ಇದ್ರು ಏನು ನಿಜವಾಗ್ಲೂ ಮನುಷ್ಯರ ತರಾನೇ ಇದ್ರ ಅಂತಂದ್ರೆ ಇಲ್ಲ ಪ್ರಿಯರೇ ಈ ವಾಕ್ಯ ನಮ್ಗೆ ಹೇಳುತ್ತೆ ಸೋಲ್ ಡೈ ಅಂದ್ರೆ ಮನುಷ್ಯ ಪ್ರಾಣಿ ಮನುಷ್ಯ ಆತ್ಮನು ಸತೋಗ್ತಾನೆ ಸತ್ತಾದ ಮೇಲೆ ಯಾವುದೇ ಒಂದು ನಿರೀಕ್ಷೆನೆ ಆಗಲಿ ಯಾವುದೇ ಒಂದು ಜ್ಞಾಪಕನೇ ಆಗಲಿ ಯಾವುದೇ ಒಂದು ದೇವ ಒಂದು ಈ ವ್ಯಕ್ತಪಡಿಸೋದೇ ಆಗಲಿ ಯಾವುದೂ ಕೂಡ ಇಲ್ಲ ಆದರೆ ಇದನ್ನ ನಿಜ ಪಡಿಸೋದಕ್ಕೋಸ್ಕರ ಸೈತಾನು ಎಲ್ಲಿ ಅವಳಿಗೆ ಹೇಳದ್ನೆಲ್ಲ ಮಾತು ನೀನು ಹೇಗೂ ಸಾಯುವುದಿಲ್ಲ ಬದುಕ್ತೀಯಾ ಅಂತ ಹೇಳಿದ್ರಲ್ಲ ಆ ಒಂದು ಮಾತನ್ನ ನೆರವೇರಿಸೋದಕ್ಕೋಸ್ಕರ ಈ ಒಂದು ಬಿದ್ದೋದಂತ ದೂತ್ರಗಳನ್ನ ಮನುಷ್ಯ ಒಳಗಡೆ ಹೊಕ್ಕೋ ತರ ಎಲ್ಲ ಮಾಡಿದ್ದಾನೆ ಪ್ರಿಯರೆ ಮನುಷ್ಯರ ಒಳಗಡೆ ಹೊಕಬಹುದ ದೂತ್ರಗಳು ಅಂತಂದ್ರೆ ಬಿದ್ದೋದಂತ ದೂತ್ರಗಳು ಅಂದ್ರೆ ಏಂಜಲ್ಸ್ಗಳು ಒಕ್ಬೋದಾ ಅಂತಂದ್ರೆ ನಿಜವಾಗ್ಲೂ ಹೊಕ್ಕಬಹುದು ಪ್ರಿಯರೆ ಅವ್ರಿಗೆ ಆಲ್ರೆಡಿ ತಂದೆಯ ದೇವ್ರ ಅವ್ರಿಗೆ ಮೊದ್ಲು ಈ ಒಂದು ಭೂಮಂಡಲ ಉಂಟಾದ ನಂತರನೇ ಅವ್ರಿಗೆ ಇದ್ದಂತ ಅವಕಾಶ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಮತ್ತೆ ಮ್ಯಾನುಫ್ಯಾಕ್ಚರ್ ಅಂದ್ರೆ ಏನು ಅಂತಂದ್ರೆ ದೇವ ದೂತ್ರಗಳ ತರಾನು ಇರ್ಬೋದು ಮನುಷ್ಯಗಳ ತರಾನು ಕೂಡ ಆಗ್ಬಿಡ್ಬೋದು ಅವರ ಒಂದು ದೇಹನ ಅವರು ಹೆಂಗ್ ಬೇಕಂಗ್ ಅವರು ಟ್ವಿಸ್ಟ್ ಮಾಡ್ಬೋದು ಆ ರೀತಿ ಒಂದು ಗುಣಗಳನ್ನ ದೇವರು ಮೊದ್ಲೇ ಕೊಟ್ಟಿರೋದ್ರಿಂದ ಆ ಒಂದು ಗುಣ ಅವರಲ್ಲಿ ಈಗ್ಲೂ ಕೂಡ ಕಿತ್ತಿರ್ಲಿಲ್ಲ ತೆಗ್ದಿರ್ಲಿಲ್ಲ ಕ್ರಿಸ್ತನ್ ಇದ್ದಂತ ಕಾಲದಲ್ಲೂ ಕೂಡ ಈ ಒಂದು ಕಾಲದಲ್ಲೂ ಕೂಡ ತೆಗ್ದಿಲ್ಲ ಅವ್ರನ್ನ ನಾಶ ಪಡಿಸೆ ಅಂತ ಬಿಟ್ಟಿದ್ದಾರೆ ಹೊರತು ಅವ್ರಿಗೆ ಕೊಟ್ಟಂತ ಒಂದು ಶಕ್ತಿಗಳನ್ನ ತಂದೆಯ ದೇವರು ಇನ್ನೂ ಕೂಡ ತೆಗ್ದಿಲ್ಲ ಪ್ರಿಯರೇ ತೆಗ್ದಿದ್ರೆ ಈ ತರ ಒಂದು ಸಂಗತಿ ಈ ಒಂದು ಲೋಕದಲ್ಲಿ ಆಗ್ಲಿ ಎರಡ್ ಸಾವಿರ ವರ್ಷದ ಹಿಂದೆ ಆಗ್ಲಿ ನಡೀತಾ ಇರ್ಲಿಲ್ಲ ಮೊದ್ಲೇನೋ ನಡೆದಿತ್ತು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಿತ್ತು ಆದ್ರೆ ನಮ್ಗೆಲ್ಲಾರ್ಗೂ ಕೂಡ ಈ ಒಂದು ವಿಚಾರಗಳನ್ನ ಅರ್ಥ ಆಗ್ಲಿ ಅನ್ಬಿಟ್ಟೆನೆ ಬಿಟ್ಟಿದ್ದಾರೆ ಈ ಒಂದು ಶೋಧನೆಗಳನ್ನೆಲ್ಲಾನು ಕೂಡ ಹಾದು ಬರ್ಲಿ ಅನ್ಬಿಟ್ಟೆ ದೇವರ ಒಂದು ಚಿತ್ತ ಇರ್ಬೋದೇನೋ ಅದು ಔಟ್ ಆಫ್ ದಿ ಟಾಪಿಕ್ ನಾವು ಮತ್ತೆ ಟಾಪಿಕ್ ಬಂದ್ಬಿಡೋಣ ಇರ್ಬೇಕಾದ್ರೆ ಆ ಒಂದು ದೂತರಗಳಿಗೆಲ್ಲ ಮೊದ್ಲೇ ಗೊತ್ತು ಆ ದೇವರ ಯೋಜನೆ ಏನು ಅಂತಂದ್ರೆ ಇಡೀ ಲೋಕಕ್ಕೆ ಏನ್ ಮಾಡಿದ್ರು ಅಂದ್ರೆ ಲೂಸಿಫರ್ನ ಕಳಿಸಿದ್ರು ಲೂಸಿಫರ್ ಏನ್ ಮಾಡ್ಬಿಟ್ಟ ಅಂತಂದ್ರೆ ದೇವರ ವಿರೋಧಿ ಆಗೋದಾ ಈಗ ನೆಕ್ಸ್ಟ್ ತಂದೆ ದೇವ್ರು ಯಾರನ್ನ ಕಳ್ಸೋದು ತನ್ನ ಮ ಮೊದಲಿನ ನೇರ ಸೃಷ್ಟಿಯಾಗಿರೋ ಯೇಸು ಕ್ರಿಸ್ತರನ್ನ ಕಳ್ಸೋದು ಚ ಮಗನ್ನೇ ಕಳ್ಸಕ್ ಸಾಧ್ಯ ಆ ಮಗ ಏನ್ ಮಾಡ್ತಾರೆ ಅಂತಂದ್ರೆ ಈಡು ಬಲಿ ಕೊಡ್ತಾರೆ ಆದಾಮನ ಒಂದು ಪಾಪನ ನಿವಾರಣೆ ಮಾಡ್ತಾರೆ ಮತ್ತೆ ಇಡೀ ಲೋಕಕ್ಕೆ ಎರಡನೇ ಬರುವಿಕೆಯಲ್ಲಿ ಬರ್ತಾರೆ ಅದಾದ್ಮೇಲೆ ಇಡೀ ಲೋಕನ ಮಾರ್ಪಾಟ್ ಮಾಡ್ತಾರೆ ಅದಾದ್ಮೇಲೆ ಪ್ರತಿಯೊಬ್ಬರು ಕೂಡ ಸೈತಾನು ಸುಳ್ಳು ಪ್ರವಾದಿಗಳು ಅದಾದ್ಮೇಲೆ ಬಿದ್ದೋದಂತ ದೇವದೂತರುಗಳು ನಮ್ನೆಲ್ಲರನ್ನು ಕೂಡ ನಾಶ ಪಡ್ತಾರೆ ಅಂತ ಅನ್ಬಿಟ್ಟು ಮೊದ್ಲೇ ಅವರು ಗೊತ್ತು ಆದ್ರೆ ಸಮಯ ಇನ್ನು ಇರೋದ್ರಿಂದ ಇವ್ರು ನೋಡ್ಬಿಡ್ತಾರಲ್ಲ ಯೇಸು ಕ್ರಿಸ್ತರನ್ನ ಅಯ್ಯೋ ಸ್ವಾಮಿ ಈಗ್ಲೆ ಯಾಕಪ್ಪ ನಾಶ ಮಾಡ್ತಾ ಇದೀಯಾ ಅಂತ ಅನ್ಬಿಟ್ಟು ಕೇಳ್ತಾರೆ ಆಗ ಯೇಸು ಕ್ರಿಸ್ತರ್ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಗದರಿಸ್ತಾರೆ ಸುಮ್ನಿರು ಸೈತಾನನೇ ಅನ್ನೋ ರೀತಿ ಏನೋ ಒಂದು ರೀತಿಯ ಒಂದು ವ್ಯಕ್ತನ ಪಡಿಸಿರ್ತಾರೆ ಪ್ರಿಯರೇ ಅದನ್ನ ಕೇಳ್ದಂತೆ ಎಲ್ಲ ದ ಬಿದ್ದೋದಂತ ದೂತರುಗಳು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಬೆರಗಾಗಿ ಸುಮ್ಮನಾಗಿ ಹೋಗ್ತಾರೆ ಬಿಟ್ಟು ಹೋಗ್ತಾರೆ ಒಬ್ಬೇ ಮಾಡ್ತಾರೆ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಪ್ರಧಾನ ದೂತನು ಯಾರು ಅಂತಂದ್ರೆ ಯೇಸು ಕ್ರಿಸ್ತರು ಪ್ರಿಯರೇ ಆರ್ಟ್ ಏಂಜಲ್ ಅಂತನೂ ಕೂಡ ಕರಿತೀವಿ ಆ ಅಂದ್ರೆ ನೇರ ಸ್ವರೂಪಿ ವರ್ಲ್ಡ್ ಆಫ್ ಗಾಡ್ ತಂದೆಯ ದೇವರ ಒಂದು ನೇರ ಸ್ವರೂಪಿ ಆಗಿರುವಂತ ಏಸು ಕ್ರಿಸ್ತರಿಗೆ ಅಷ್ಟು ಪವರ್ ಮತ್ತೆ ಶಕ್ತಿ ಇದೆ ಆ ಇವರೆಲ್ಲಾ ಬರೀ ಜಸ್ಟ್ ದೂತರುಗಳು ಅಷ್ಟೇನೆ ಆ ಬಿದ್ದೋದಂತ ದೂತರುಗಳು ಸೊ ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಏನು ಕೂಡ ಮಾತಾಡಕಾಗಲ್ಲ ಬಿಟ್ಟಿ ಬಂದ್ಬಿಡ್ತಾರೆ ಆ ಬಿಟ್ಟಿ ಆ ಒಂದು ಮನುಷ್ಯನ ಬಿಟ್ಟಿ ಹೊಂಟೋಗ್ತಾರೆ ಆಗಿರ್ಬೇಕಾದ್ರೆ ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇನ್ನೊಂದು ವಿಚಾರನು ಕೂಡ ಹೇಳ್ತಾರೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಆ ದೇವಗಳೆಲ್ಲ ಏನಾಗತ್ತೆ ಅಂತಂದ್ರೆ ನೋಡಿ ಒಂದು ವಾಕ್ಯನ ಓದಿ ಆ ಮೂವತ್ತ ಎಂಟನೇ ವಚನ ಓದಿ ಸಿಸ್ಟರ್ ಮೂವತ್ತ ಎಂಟನೇ ವಚನ ಓದಿ ಮೂವತ್ತಾರರಿಂದ ಓದಿ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟನೇ ವಚನ ಓದಿ ಲೋಕನವರದ ಲೋಕ ನಾಲ್ಕನೇ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಅದಕ್ಕೆ ಎಲ್ಲರೂ ಬೆರಗಾಗಿ ಇದೆಂತ ಮಾತಾಗಿರಬಹುದು ಈತನು ಅಧಿಕಾರದಿಂದಲೂ ಬಲದಿಂದಲೂ ದೆವ್ವಗಳಿಗೆ ಅಪ್ಪಣೆ ಕೊಡುತ್ತಾನೆ ಅವು ಬಿಟ್ಟು ಹೋಗುತ್ತವೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಆ ನೋಡಿದ್ರ ಇದನ್ನ ಅಂಡರ್ಲೈನ್ ಮಾಡ್ಕೊಂಡಿದ್ರ ಅರ್ಥ ಏನಂತಂದ್ರೆ ಮನುಷ್ಯ ಗೊತ್ತಿಲ್ಲ ಏನಪ್ಪಾ ಇಂತ ಅಧಿಕಾರದಲ್ಲಿ ಇವನ್ನೆಲ್ಲಾ ಹೇಳ್ತಾರಲ್ಲ ಏನ್ ಒಳ್ಳೆ ದೇವದೂತ್ರಗಳೆಲ್ಲ ಇದು ದೇವ್ವಗಳೆಲ್ಲಾ ಹೇಳಿದ ಮಾತುಗಳೆಲ್ಲ ಕೇಳ್ತಾವಲ್ಲ ಅನ್ನೋ ತರ ಅವರು ಮನುಷ್ಯಗಳ ಅನ್ಕೋತಾ ಇದಾರೆ ಆದ್ರೆ ಮನುಷ್ಯ ಅಲ್ಲಿದ್ದಂತ ನೆರೆ ಅಲ್ಲಿದ್ದಂತ ಶಾಸ್ತ್ರಿಗಳೇ ಆಗ್ಲಿ ಪರಿಸಾಯರೇ ಆಗ್ಲಿ ಅಹ್ ಯಾಜಕರೇ ಆಗ್ಲಿ ಶಿಷ್ಯಂದಿರಿಗೆ ಆಗ್ಲಿ ಗೊತ್ತಿಲ್ಲ ಅವ್ರಿಗೆಲ್ಲ ಪರಿಪೂರ್ಣವಾಗಿ ಗೊತ್ತಿಲ್ಲ ಯಾರಿವರು ಇವರು ತಂದೆ ದೇವರ ಮಗ ನೇರ ಸ್ವರೂಪಿಯಾಗಿರೋ ಯೇಸು ಕ್ರಿಸ್ತರು ಆ ಇವರ ಕೆಳಗಡೆ ಇದ್ದಂತ ಬಿದ್ದೋದಂತ ದೂತ್ರುಗಳು ಇವ್ರು ಆದ್ರಿಂದ ಪ್ರಿಯ ಸೋದರ ಮತ್ತು ಸೋದರಿಯರೇ ಅವ್ರೆಲ್ಲಾ ಮಾತು ಕೇಳಿ ಆ ದೂ ಬಿದ್ದೋದಂತ ದೇವಗಳು ದೂತ್ರುಗಳು ಆ ಮನುಷ್ಯರನ್ನ ಬಿಟ್ಟು ಹೊಂಟೋಗುತ್ತೆ ಆ ಮನುಷ್ಯನು ಕೂಡ ಏನು ಹಾನಿ ಮಾಡಲ್ಲ ಕೆಲವೊಂದ್ ಕಡೆ ನೋಡಿ ದೇವಗಳು ಹಿಡ್ದಾಗ ಮನುಷ್ಯರು ಏನ್ ಮಾಡ್ಕೋತಾರೆ ಅಂತಂದ್ರೆ ಏನೋ ಒಂಥರ ಆ ಅವ್ರಿಗೆ ಗಾಯ ಮಾಡ್ಕೊಳತರ ಎಲ್ಲಾ ಮಾಡ್ತಾರೆ ಇದು ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಅದು ಒಂದು ಸ್ವಭಾವದ ರೀತಿಯಲ್ಲಿ ಆಗೋಬಿಟ್ಟಿರುತ್ತೆ ಬಟ್ ಇಲ್ಲಿ ಯಾವುದೇ ತರ ಒಂದು ಹಾನಿ ಆ ವ್ಯಕ್ತಿಗಾಗ್ಲಿಲ್ಲ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಅವರು ಅತ್ತೆಗೆ ಅತ್ತೆ ಹತ್ರ ಒಂದು ಸಂಧಿಸ್ತಾರೆ ಸಂದಿಸಿದ ತಕ್ಷಣ ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಗದ್ರಿಸ್ತಾರೆ ಅಂದ್ಬಿಟ್ಟು ಇಲ್ಲಿ ಲುಕ್ ಆದ್ರಲ್ಲಿ ನಮ್ದು ಲುಕ್ ಆದ್ರಲ್ಲಿ ನಮ್ಗೆ ಹೇಳ್ತಾ ಇದಾರೆ ಏನ್ ಜೋರ್ ಜೋರಾಗೆಲ್ಲ ಸೈತಾನ್ಗೆಲ್ಲ ಗದರ್ಸಿದ್ರಲ್ಲ ಆತರ ಗದರ್ಸಿದ್ರ ಅಂತಂದ್ರೆ ಇಲ್ಲ ರೀ ಆತರ ಎಲ್ಲಾ ಗದರ್ಸಿರಲ್ಲ ಸ್ವಸ್ಥಳಾಗು ಎದೆಳು ಅನ್ನೋ ತರ ಆ ಯಸು ಆ ಮುಟ್ಟಿ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ವಸ್ಥ ಮಾಡಿರ್ತಾರೆ ಅದಾದ್ಮೇಲೆ ಸಂಜೆ ಎಲ್ಲಾ ತರದಂತ ರೋಗದಲ್ಲಿ ಇದ್ದಂಥವ್ರು ಅದಾದ್ಮೇಲೆ ಎಲ್ಲಾ ತರದಂತ ಮೈ ನೆಟ್ಟಿಗಿಲ್ದೇ ಇರೋಂಥವ್ರು ಅಂದ್ರೆ ಏನೋ ಕಾಲು ಇಲ್ದೆ ಇರೋಂಥವ್ರು ಅನಾರೋಗ್ಯದಲ್ಲಿ ಇರೋಂಥವ್ರು ಆಗಿನ ಕಾಲದಲ್ಲಿ ತುಂಬಾ ಜನ ಇದ್ರ ಅಂದ್ರೆ ನಿಜವಾಗ್ಲೂ ಇದ್ರು ರೀ ಯಾಕೆ ಅಂತಂದ್ರೆ ಹಾಸ್ಪಿಟಲ್ ಇರ್ಲಿಲ್ಲ ಸ್ವಲ್ಪ ಏನೋ ಒಂದು ಛತ್ರದಲ್ಲಿ ಏನೋ ಒಂದು ಚಿಕ್ಕ ಪುಟ್ಟವಾದಂತ ಒಂದು ಚ ಒಂದು ಕ್ಲಿನಿಕ್ ತರ ಇರ್ತು ಹೊರತು ದೊಡ್ಡ ದೊಡ್ಡ ಆಪರೇಷನ್ ಥಿಯೇಟರ್ ಗಳ ತರ ಈಗಿದೆಯಲ್ಲ ಈಗ ನೋಡಿ ಮೆಡಿಕಲ್ ಎಷ್ಟು ಡೆವಲಪ್ ಆಗ್ಬಿಡಿದೆ ಅಂತಂದ್ರೆ ಸೈನ್ಸ್ ತುಂಬಾ ಡೆವಲಪ್ ಆಗ್ಬಿಟ್ಟಿದೆ ಆದ್ರೆ ಆಗಿನ ಕಾಲದಲ್ಲಿ ಇರಲಿಲ್ಲ ಆದ್ರೆ ಯೇಸು ಕ್ರಿಸ್ತನ್ ಏನಾಗಿದ್ರು ಅಂದ್ರೆ ವೈದ್ಯನು ಅಂದ್ರೆ ಮುಟ್ಟಿದ್ರೆ ಸ್ವಸ್ಥ ಮುಟ್ಟ ತಕ್ಷಣ ಆಪರೇಷನ್ ಸಕ್ಸಸ್ ಆ ತರ ಯೇಸು ಕ್ರಿಸ್ತರ ಒಂದು ಶಕ್ತಿ ಇತ್ತು ರೀ ಆದ್ರಿಂದ ಅದನ್ನೆಲ್ಲಾನು ಕೂಡ ಬಂದಂತವ್ರು ಎಲ್ಲಾರ್ಗು ಒಂದೇ ದಿನದಲ್ಲಿ ಒಂದು ದಿನದಲ್ಲಿ ಒಂದ್ ಡಾಕ್ಟರ್ ಎಷ್ಟಪ್ಪ ಸರ್ಜರಿ ಮಾಡ್ಬೋದು ಏನ್ ಒಂದು ಇಲ್ಲ ಎರಡು ಸರ್ಜರಿ ಮಾಡ್ಬೋದು ಅಷ್ಟೇ ಅಷ್ಟ್ ಮಾಡಿದ ಸುಸ್ತಾಗ್ಬಿಡ್ತಾನೆ ನಾರ್ಮಲ್ ಡಾಕ್ಟರ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು ಆದ್ರೆ ಘನವೈದ್ಯನಾಗಿರೋ ಯಸು ಕ್ರಿಸ್ತರು ಬಂದಂತವ್ರ ಎಲ್ಲಾರ್ಗು ಕೂಡ ಸ್ವಸ್ಥತೆ ಅಂದ್ರೆ ಆಪರೇಷನ್ ತರಾನೆ ಅಂದ್ರೆ ಕೈ ಇಲ್ದಾರಿಗೆ ಕೈ ಕೊಡೋದು ಕಾಲ್ ಕಾಲು ಕೊಡೋದು ಕಣ್ಣು ಕಣ್ ಕೊಡೋದು ಆ ಎಲ್ಲಾ ತರ ಶಾರೀರಿಕವಾದಂತ ಬಲಹೀನತೆಗಳನ್ನೆಲ್ಲ ಬಲಪಡ್ಸೋದನ್ನ ಮಾಡ್ಬಿಟ್ರು ರೀ ಆತ್ಮಿಕವಾದಂತ ಬಲನ ಯಾರು ಕೊಟ್ರು ಅಂತಂದ್ರೆ ಶಿಷ್ಯಂದಿರ ಕೊಟ್ರು ಅಪೋಸ್ಟರ್ಸ್ ಗಳಿಗೆ ಕೊಟ್ರು ಅದಾದ್ಮೇಲೆ ನಾವು ನೀವಾಗಿರೋಂತ ಸತ್ಯವೇದ ವಿದ್ಯಾರ್ಥಿಗಳಾಗಿರೋಂತ ನಮಗೆ ನಿಮ್ಗೆ ಕೊಟ್ಟಿದ್ದಾರೆ ರೀ ಇದನ್ನ ನಾವೆಲ್ರೂ ಕೂಡ ಒಂದು ಒಳ್ಳೆ ಉಡುಗೊರೆ ಅಂತ ಅನ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡು ನಮ್ಮ ಶಾರೀರಿಕವಾದಂತ ಒಂದು ಗುಣಗಳು ಬೇಡ ಆತ್ಮೀಕವಾದಂಥ ಗುಣಗಳು ಒಂಬತ್ತು ಫಲಗಳು ಇದ್ರ ಬಗ್ಗೆ ನಾವು ತುಂಬಾ ವ್ಯಕ್ತಪಡಿಸ್ಕೊಂಡು ಮುಂದೆ ಬರುವಂಥ ಒಂದು ಪಾಸ್ಓವರ್ಗೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ ಪ್ರಿಯರೇ ಸತ್ಯಕ್ಕೆ ನಾವು ತಲೆ ಬಾಗಣ ಸತ್ಯವೇದ ವಿದ್ಯಾರ್ಥಿಗಳಾಗಿತ್ಕೊಂಡು ಸತ್ಯ ಮಾರ್ಗದಲ್ಲಿ ನಡೆದಿ ದೇವರಿಗೆ ಮತ್ತೆ ತಂದೆಯ ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಮಾಡೋಣ ಪ್ರಿಯರೇ ನೆಕ್ಸ್ಟ್ ನಾವು ಮುಂದೆ ಬರುವಂತ ದಿನದಲ್ಲಿ ಕೆಪೆರ್ನೋಮಲ್ಲಿ ನಡೆಯುವಂತ ಒಂದು ಯೇಸು ಕ್ರಿಸ್ತರ ಒಂದು ವಿಚಾರಗಳನ್ನೆಲ್ಲಾನು ಕೂಡ ನಾವು ಮುಂದೆ ನೆಕ್ಸ್ಟ್ ವೀಕಲ್ಲಿ ನಾವು ಸ್ಟಡಿ ಮಾಡೋಣ ಓಕೆನಾ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ತಂದೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಥ್ಯಾಂಕ್ ಯು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ ಕೊನೆಯದಾಗಿ ಒಂದು ಪ್ರಾರ್ಥನೆ ನಮ್ಮ ಸೋದರಿಯಾದಂತ ಆದಂತ ಸುನಂದ ಸಿಸ್ಟರ್ ಮಾಡ್ಬೇಕ ಕೇಳ್ಕೊಳ್ತೇನೆ சுனந்த சிஸ்டர் தயவிட்டு பிரேயர் சிஸ்டர்